नमस्कार वीक्षकरे जी कन्नड न्यूज गे स्वागत नानु शिल्पा राजन वीक्षकरे साधने अनेक उद्यमिगळन्न निमगे परिचयिसुवंतह अवर ओंदु साधनेय हिन्नेलेयन्न निम्म मुंदे इडुवंतह प्रयत्नवन्न जी कन्नड न्यूज सततवागि माड्कोंडु बंदिदे इवत्तु कूड नम्म जोतेगे ओब्बरु विशेष अतिथिगळिद्दारे ओंदु सामान्य रैत कुटुंबदल्लि हुट्टिद इवरु साधने माडबेकु अन्नो हंबल इत्तु आदरे वन्स अगेन तानु बंदंतह कृषियिंदाने कृषि कुटुंबदिंद बंदिरोदरिंद कृषियल्ली एनादरू ओंदु आविष्कार माडबेकु अंत मुंदाग्तारे आ संदर्भदल्लि हुट्टिकोंडिद्दे अशोक सीड्स हौदु इवत्तु बीन्स अन्नो बीजगळन्नु पडियबेकु अंतंद्रे अथवा तरकारी बीजगळन्नु पडियबेकु अंतंद्रे एल्लरिगू मोट्टमोदलनेयदागि नेनपागोदे ई अशोक सीड्स ಹಾಗಾದ್ರೆ ಈ ಅಶೋಕ ಸೀಡ್ಸ್ ಹುಟ್ಟಿದ್ದು ಹೇಗೆ ಬೆಳೆದು ಬಂದ ದಾರಿ ಏನು ಈಗ ನೂರಾರು ಜನಕ್ಕೆ ಉದ್ಯೋಗ ಕೊಡೋದಕ್ಕೆ ಹೇಗೆ ಸಾಧ್ಯ ಆಯಿತು ಈ ಎಲ್ಲ ವಿಚಾರಗಳನ್ನು ಮಾತನಾಡೋದಕ್ಕೆ ಸ್ವತಃ ನಮ್ಮ ಜೊತೆಗೆ ಅಶೋಕ ಸೀಡ್ಸ್ನ ವ್ಯವಸ್ಥಾಪಕ ಸಂಸ್ಥಾಪಕರಾದಂತಹ ಈರಣ್ಣ ಜೆಎ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೀನಿ ಸರ್ ನೀವು ಒಂದು ಸಾಮಾನ್ಯ ರೈತ ಕುಟುಂಬದಿಂದ ಬಂದರೂ ಕೂಡ ಒಂದು ಉತ್ತಮವಾದಂತಹ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಳ್ತೀರಿ ಆ ಒಂದು ಫಾರಿನ್ ಬೇಸ್ಡ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಳ್ತೀರಿ ಅದು ಕೂಡ ಒನ್ಸ್ ಅಗೇನ್ ಒಂದು ಸೀಡ್ಸ್ ರಿಲೇಟೆಡ್ ಒಂದು ಕಂಪನಿ ಆ ಕಂಪನಿಯಲ್ಲಿ ಉತ್ತಮ ಸಂಬಳ ಆಯಿತು ಒಳ್ಳೆ ಕೆಲಸ ಆಯಿತು ಬಹುಶಃ ಅದರಲ್ಲಿ ನೆಮ್ಮದಿಯಾಗಿರಬಹುದಿತ್ತು ಅಂತ ಅನಿಸುತ್ತೆ ಸೊ ಏನೋ ಒಂದು ಆವಿಷ್ಕಾರ ಮಾಡಬೇಕು ಅದು ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ಸಹಾಯ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಅಶೋಕ ಸೀಡ್ಸ್ ಅನ್ನೋ ಒಂದು ಕಂಪನಿ ಉಟ್ಕೊಳ್ಳುತ್ತೆ ಸರ್ ಮೊದಲನೇದಾಗಿ ನಿಮ್ಮ ಬಗ್ಗೆ ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ ಸರ್ ನಾನೊಂದು ಸಾಮಾನ್ಯ ರೈತ ಕುಟುಂಬದಿಂದ ನನ್ನ ಜನ್ಮ ಆಗಿದ್ದು ನನ್ನ ತಂದೆ ತಾಯಿಗೆ ಬರೀ ಒಂದು ಎಕರೆ ಜಮೀನು ಹೊಸಕೋಟೆ ಹತ್ರ ಜ್ಯೋತಿಪುರ ಅಂತ ಒಂದು ವಿಲೇಜು ಬರೀ ಒಂದು ಎಕರೆ ಜಮೀನಲ್ಲಿ ನಾವು ಸುಮಾರು ನಾಲ್ಕು ಜನ ಗಂಡ್ಮಕ್ಳು ಒಂದು ಹೆಣ್ಮಗು ಸೊ ನಾವು ಐದು ಜನ ನಮ್ಮ ತಂದೆ ತಾಯಿ ಸಾಕಿ ಒಂದು ಸಣ್ಣ ಕುಟುಂಬದಿಂದ ಬಂದಿದ್ದು ಏನೋ ನಮ್ಮ ತಂದೆ ತಾಯಿ ಒಂದು ಮುಂದಾಲೋಚನೆಯಿಂದ ನಮ್ಮ ತಂದೆ ತಾಯಿ ಎಲ್ಲೋ ಒಂದು ಕಡೆ ಅನಿಸಿದೆ ನಾವು ಇಲ್ಲೇ ಇದ್ದರೆ ನನ್ನ ಮಕ್ಕಳು ಏನು ಮಾಡೋಕ್ಕಾಗಲ್ಲ ಅನ್ನೋ ಏನು ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ನಮ್ಮ ಅಜ್ಜಿ ಮನೆಗೆ ಕಲಿಸೋದು ಸಿಟಿಯಲ್ಲಿ ಸೊ ಅಲ್ಲಿಂದ ನನಗೊಂದು ಗ್ರೋತ್ ಆಗಲಿಕ್ಕೆ ಚಾನ್ಸ್ ಸಿಕ್ತು ಸೊ ಅದರಿಂದ ಈ ಮೊದಲನೇದಾಗಿ ನಮ್ಮ ತಂದೆ ತಾಯಿಗೆ ಅವರೊಂದು ಮುಂದಾಲೋಚನೆಗೆ ನಾನು ಅವ್ರಿಗೆ ಚಿರಋಣಿಯಾಗಿರ್ತೀನಿ ತುಂಬ ಸಂತೋಷ ಪಡ್ತೀನಿ ಅದಾದ ನಂತರ ನಾವು ಒಂದು ಸೀಡ್ ಕಂಪ್ನಿಯಲ್ಲಿ ನಾನು ಕೆಲಸಕ್ಕೆ ಸೇರ್ಕೊಂಡೆ ನಿಮಗೆ ಬಾಲ್ಯದಲ್ಲಿ ಇಂಥದ್ದೇನಾದರೂ ಆಗಬೇಕು ಬೆಳೆದೊಡ್ಡೋನಾದ್ಮೇಲೆ ಒಂದು ಆಸೆ ಕನಸು ಡೆಫಿನೆಟ್ಲಿ ನಾನೊಬ್ಬ ರೈತ ಆಗಬೇಕು ಅಂತ ಆಸೆ ಇತ್ತು ಆದರೆ ಏನಂದರೆ ನಾವು ಒಂದು ಸಾಮಾನ್ಯ ಕುಟುಂಬದ ಬಂದಿರೋದ್ರಿಂದ ನಮ್ಮಲ್ಲಿ ಇದ್ದಿದ್ದ ಜಮೀನಲ್ಲಿ ತೊಗೊಂಡು ನಾನೇನು ಸಾಧನೆ ಮಾಡೋಕೆ ಆಗ್ತಿರ್ಲಿಲ್ಲ ಯಾಕಂದರೆ ಅಲ್ಲಿ ನೀರಾವರಿ ಇರಲಿಲ್ಲ ಇನ್ನೊಂದಿರಲಿಲ್ಲ ಆಮೇಲೆ ನಮ್ಮ ತಾಯಿಗೆ ತುಂಬ ಕಷ್ಟಪಡೋ ಪರಿಸ್ಥಿತಿ ಯಾಕಂದರೆ ಒಂದೇ ಎಕರೆ ಐದು ಜನ ಮಕ್ಕಳನ್ನ ಸಾಕಬೇಕಾಗಿತ್ತು ನಾವೆಲ್ಲ ಒಂದು 10x15 ಜಾಗದಲ್ಲಿ ನಾವು ಎಷ್ಟು ಜನ ಇರಬೇಕಾಗಿತ್ತು ಆ ಒಂದೇ ಜನ ಏನೋ ಒಂದು ಮಾಡಬೇಕನ್ನೋ ಒಂದು ಛಲ ಅವತ್ತೇ ಉಟ್ಕೊಳ್ತು ನನಗೆ ಆ ಛಲದಲ್ಲಿ ಏನೋ ಒಂದು ಸಾಧಾರಣವಾಗಿ ಒಂದು ಎಜುಕೇಷನ್ ಮಾಡಿಕೊಂಡು ಎಲ್ಲ ನಾವು ಓದಿದ್ದೆಲ್ಲ ಕಾರ್ಪೊರೇಷನ್ ಸ್ಕೂಲಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಓದಿದ್ದು ಸಾಮಾನ್ಯ ಸ್ಟೂಡೆಂಟ್ ನಾನೇನು ರ್ಯಾಂಕ್ ಸ್ಟೂಡೆಂಟ್ ಅಲ್ಲ ಫಸ್ಟ್ ಕ್ಲಾಸು ಅಲ್ಲ ಸಾಮಾನ್ಯ ಓದಿ ಜಸ್ಟ್ ಪಾಸ್ ಆಗಿ ಒಂದು ಏನೋ ಒಂದು ಡಿಗ್ರಿ ತೊಗೊಬೇಕು ಅದಕ್ಕೆ ಆ ಜಸ್ಟ್ ಪಾಸ್ ತಕ್ಕಂಗೆ ಏನು ಓದಬೇಕು ಅದು ಓದಿಕೊಂಡು ಹಿಂಗೆ ಇರಬೇಕಂದ್ರೆ ನನಗೆ ಒಂದು ನಮ್ಮ ಒಂದು ಕೆಲಸ ಪರಿಸ್ಥಿತಿ ತುಂಬ ಬೇಕಾಗಿದ್ದರಿಂದ ನಮ್ಮ ಫ್ರೆಂಡ್ ಒಬ್ಬರು ಒಂದು ಕಂಪ್ನಿಗೆ ಪರಿಚಯ ಮಾಡಿಸಿದ್ರು ಅಲ್ಲಿ ನನಗೆ ಒಬ್ಬರು ಸಿಕ್ಕಿದ್ದು ಅವರು ಅವ್ರಿಗೆ ನಾನು ದೈವ ಸ್ವರೂಪಿ ಅಂದ್ರೂ ತಪ್ಪಾಗಲ್ಲ ನನ್ನ ಗುರುಗಳು ಥರ ಅವರು ನನಗೆ ಒಂದು ಕೈ ಹಿಡಿದು ಆ ಮಾರ್ಗದರ್ಶನ ಅವರು ನನಗೆ ಮಾಡ್ಕೊಂಬಂದರು ಅವ್ರ ಹೆಸರು ಪಾಟೀಲ್ ಅಂತ ಅವರು ಅವ್ರ ಜೊತೆ ಸೇರಿದ ಮೇಲೆ ನನಗೇನೋ ಒಂದು ಸಮಾಜ್ಞಾನ ಬಂತು ಅವರು ನನಗೆ ಸೀನಿಯರ್ ಆಗಿದ್ದರು ಆ ಕಂಪ್ನಿಯಲ್ಲಿ ನಾನು ಅವ್ರ ಅಂಡರಲ್ಲಿ ಕೆಲಸ ಮಾಡ್ತಾ ಇದ್ದೆ ಸೊ ಅವ್ರದ್ದು ಒಂದು ಛಲ ಅವ್ರದ್ದು ಒಂದು ಛಲ ಇತ್ತು ಏನೋ ಮಾಡಬೇಕು ಅನ್ನೋ ಛಲ ಇದ್ದಿದ್ದರಿಂದ ಅವರು ನನ್ನ ಜೊತೆಯಲ್ಲಿ ಸೇರಿಸ್ಕೊಂಡು ಈ ಅಶೋಕ ಸೀಡ್ಸ್ ಅಂತ ಕಂಪ್ನಿನ ನಾವು ಲಾಂಚ್ ಮಾಡಿದ್ದು 1988 88ರಲ್ಲಿ ಮಾಡಿದ್ರು ಆಮೇಲೆ 2012 ಅವ್ರಿಗೆ ಇಬ್ಬರು ಜೊತೆಯಲ್ಲಿದ್ದಿರಿ ಕಾರಣಾಂತರಗಳಿಂದ 25 ವರ್ಷ ಆಗಿತ್ತು ಜೊತೆಯಲ್ಲಿ ಇದ್ದು ಅಂತೇಳಿ ಕಾರಣಾಂತರಗಳಿಂದ ಅವರು ಬೇರೆ ಆದರು ನಾನು ಬೇರೆ ಆದೆ ಆಮೇಲೆ ಈ ಕಂಪ್ನಿನ ನಾನು ಕಂಟಿನ್ಯೂ ಮಾಡ್ಕೊಂಬಂದೆ ಅದಾದಮೇಲೆ ಹೆಂಗೆ ಸರ್ ಪ್ರಾರಂಭದಲ್ಲಿ ಅನಿಸಿದ್ದು ಯಾಕೆ ನಿಮಗೆ ಈ ಸೀಡ್ಸ್ ಕಂಪನಿನೇ ಶುರು ಮಾಡಬೇಕು ಅಂತ ಅಥವಾ ನೀವು ಆ ಕೆಲಸ ಸೇರ್ಕೊಂಡ್ರಿ ಅಥವಾ ಅಂಥ ಒಂದು ಫಾರಿನ್ ಬೇಸ್ಡ್ ಕಂಪನಿ ಅದು ಕೂಡ ಸೀಡ್ಸ್ ಕಂಪನಿ ಆಗಿದ್ದರಿಂದಾನೇ ನಮ್ಮದೇ ಒಂದು ಯಾಕೆ ನಾವು ಶುರು ಮಾಡಬಾರ್ದು ಖಂಡಿತ ಖಂಡಿತ ಏನಾಗ್ತಿತ್ತು ನಾವು ಸಿ ಎಲ್ಲರೂ ಕಂಪ್ನಿಗಳಲ್ಲೂ ಒಂದೊಂದು ಪ್ರಾಡಕ್ಟ್ನ ಗುರುತಿಸಿ ಮಾರ್ಕೆಟ್ ಮಾಡ್ತಿದ್ರು ಸೊ ನಾವು ಏನು ಮಾಡಿದ್ರಿ ನಾನು ನಮ್ಮ ಹಿರಿಯರು ಪಾಟೀಲ್ ಅನ್ನೋರು ಇಬ್ಬರು ಸೇರಿ
ಒಂದು ಹೊಸ ಪ್ರಾಡಕ್ಟ್ ನೇನ ಮಾರ್ಕೆಟ್ ಅಲ್ಲಿ ರಿಲೀಸ್ ಮಾಡಣ ಒಂದು ಗುರ್ತಿಸಿರಲಿಲ್ಲ ಬೀನ್ಸ್ ಅನ್ನೋ ಒಂದು ವೆರೈಟಿನ ಗುರ್ತಿಸಿರಲಿಲ್ಲ ಅವಾಗ ಒಂದು ಬಲ್ಕ್ ಅಲ್ಲಿ ಮಾಡ್ತಿದ್ರು ಏನೋ ಒಂತರ ಒಂದು ಮಾಡ್ತಿದ್ರು ಬಟ್ ಬೀನ್ಸ್ ಅನ್ನ ಅದು ಗುರ್ತಿಸಿರಲಿಲ್ಲ ಇದ್ರು ಬರೆ ಯೂನಿವರ್ಸಿಟಿ ಎಲ್ಲ ಮಾಡಿದ್ರು ಆದ್ರೆ ಅದು ಸಾಮಾನ್ಯಕ್ಕೆ ರೀಚ್ ಆಗೋದು ಸ್ವಲ್ಪ ಕಷ್ಟ ಕಷ್ಟ ಆಗ್ತಿತ್ತು ಅವಾಗ ನಾವಿಬ್ರು ಒಂದು ಡಿಸಿಷನ್ ತಗೊಂಡು ಬರೀ ಬೀನ್ಸ್ ಫಸ್ಟ್ ನಾವು ಮಾಡಿದ್ದೆ ಬೀನ್ಸ್ ಆ ಬೀನ್ಸ್ ಇವತ್ತಿನವರೆಗೂ ನಮ್ಮನ್ನ ಬೀನ್ಸೇ ಕಾಪಾಡ್ತಿದೆ ಕಂಪ್ನಿ ಅದಾದ್ಮೇಲೆ ಅದರ ಒಂದು ಸಂಪಾದನೆಯಿಂದ ಸಪೋರ್ಟ್ ಇಂದ ಎಲ್ಲಾ ವೆಜಿಟೇಬಲ್ ಮಾಡ್ಕೊಂಡು ಬರ್ತಾ ಇದ್ರಿ ಕೋರಿಂಡರ್ ಇರ್ಬೋದು ಮ್ಯಾರಿಗೋಲ್ಡ್ ಇರ್ಬೋದು ಸುಮಾರು ವೆರೈಟಿಗಳು ನಾವು ಮಾಡ್ಕೊಂಡು ಬರ್ತಾ ಇದ್ರಿ ಇದಾದ್ಮೇಲೆ ನಮ್ಮದೇ ಆದ ಒಂದು ರಿಸರ್ಚ್ ಸ್ಟೇಷನ್ ಓಪನ್ ಮಾಡಿದ್ರಿ ಅಲ್ಲಿ ಎಮ್ ಎಸ್ ಸಿ ಎ ಜಿ ಮಾಡಿರೋರು ಪಿ ಎಚ್ ಡಿ ಮಾಡಿರೋರು ಡಾಕ್ಟರ್ಸ್ ಎಲ್ಲ ಅಪಾಯಿಂಟ್ ಮಾಡಿಕೊಂಡು ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ಗಳಿಗಿಂತ ಅವ್ರದೇ ಆದ ಒಂದು ಪ್ರಾಡಕ್ಟ್ನ ಲೈಸನಿಂಗ್ ಮಾಡಿಕೊಂಡು ಅವ್ರ ಸಹಾಯನೂ ತಗೊಂಡು ನಮ್ಮದೊಂದು ರಿಸರ್ಚ್ ನಡೀತಾ ಇದೆ. ಸೊ ಈ ಎಲ್ಲದಕ್ಕೂ ಮುಖ್ಯವಾದ ಕಾರಣವಾಗಿರೋರು ನನ್ನ ಮೊದಲೇ ಹೇಳಿದಂಗೆ ನನ್ನ ತಂದೆ ತಾಯಿಗಳು, ಬಟ್ ನನ್ನ ಗ್ರೋತ್ಗೆ ನನ್ನ ಒಂದು ಇದಕ್ಕೆ ಕಾರಣವಾಗಿ ಮುಖ್ಯಸ್ಥರು ನನ್ನ ದೈವಸ್ವರೂಪಿ ಅವರು ಪಾಟೀಲ್ ಅನ್ನೋರು, ಅವ್ರನ್ನ ನಾನು ಮರೆಯೋಕ್ಕಾಗಲ್ಲ ಲೈಫಲ್ಲಿ. ಸರ್, ಯಾವುದೇ ಒಂದು ಬಿಸ್ನೆಸ್ ಉದ್ಯಮ ಶುರು ಮಾಡುವಂತಹ ಸಂದರ್ಭದಲ್ಲಿ, ಶುರು ಮಾಡೋಕ್ಕೂ ಮುಂಚೆ, ಶುರು ಮಾಡಿದ ನಂತರದಲ್ಲಿ ಹಲವಾರು ಚಾಲೆಂಜಸ್, ಹಲವಾರು ಸವಾಲುಗಳು ಎದುರಾಗುತ್ತೆ ನಿಮಗೆ. ನೀವು ಅಶೋಕ ಸೀಡ್ಸನ್ನು ಶುರು ಮಾಡಿದ ಸಂದರ್ಭದಲ್ಲಿ ನಿಮ್ಮ ಪ್ರಾರಂಭದ ದಿನಗಳೇನು ಹೂವಿನ ಹಾದಿ ಆಗಿರಲಿಲ್ಲ, ಕಲ್ಲು ಮುಳ್ಳಿನ ಹಾದಿಯಾಗೇ ಇತ್ತು. ಹತ್ತತ್ರ ಒಂದು 10-12 ವರ್ಷ ತುಂಬಾ ಕಷ್ಟಪಡ್ತಾರೆ, ಅಂದರೆ ಎಲ್ಲೂ ಕೂಡ ಎದೆಗೊಂದಿದೆ ಅದನ್ನು ಬಿಟ್ಟುಬಿಟ್ಟು ಬೇರೆ ಕಡೆ ಹೋಗೋಣ ಅನ್ನುವಂತಹ ಯೋಚನೆ ಕೂಡ ಮಾಡಲಿಲ್ಲ. ಏನೇ ಕಷ್ಟ ಆದರೂ ಕೂಡ ಅದನ್ನೇ ಮುಂದುವರಿಸ್ಕೊಂಡು ಹೋಗಬೇಕು ಅಂತ. ಪ್ರಾರಂಭದ ಆ 10-12 ವರ್ಷಗಳಲ್ಲಿ ಎದುರಾದಂತಹ ಸವಾಲುಗಳು ಏನು? ಮೊದಲನೇದಾಗಿ ಏನಾಗಿತ್ತು, ನಮ್ಮಿಬ್ಬರಿಗೆ ಸರ್ವೈವಲ್. ನಾವು ಅಲ್ಲಿ ಒಂದು 300-350 ರೂಪಾಯಿ ಸಂಬಳ ಬಿಟ್ಟು ಬಂದು ಕಡೆ ಪಕ್ಷ 350 ರೂಪಾಯಿ ಸಂಪಾದನೆ ಮಾಡೋಕ್ಕಾಗ್ತಿರಲಿಲ್ಲ. ನಾನು ಹೇಳ್ತಾ ಇರೋದು 1989-90-91 ಆ ಕಾಲಕ್ಕೆ 300-400 ರೂಪಾಯಿ ಸಂಪಾದನೆ ಮಾಡೋಕ್ಕಾಗ್ತಿರಲಿಲ್ಲ. ಅದೊಂದು ಬಿಗ್ ಚಾಲೆಂಜ್ ಆಯಿತು, ಸರ್ವೈವಲ್ ಪ್ರಶ್ನೆ ಬಂತು. ಆಮೇಲೆ ಏನಾಯ್ತು ಅಂದರೆ ಮುಂದೆ ಹೆಜ್ಜೆ ಮುಂದೆ ಇಟ್ಟಿದ್ರಿ. ನಾವಿಬ್ಬರು ಒಂದು ಡಿಸೈಡ್ ಮಾಡಿದ್ರಿ, ಏನೇ ಆಗಲಿ ಇನ್ನು ಕೆಲಸಕ್ಕೆ ಹೋಗ್ಬಾರ್ದು, ನಾವು ಏನೇ ಆದ್ರೂ ಸ್ವಂತ ಏನೋ ಸಾಧನೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸುಮಾರು ಅಡಚಣೆಗಳು ಬಂತು. ಏಕೆಂದರೆ ಫೈನಾನ್ಷಿಯಲ್ ತುಂಬ ತೊಂದರೆ ಆಯಿತು ಫೈನಾನ್ಷಿಯಲಲ್ಲಿ. ಆವಾಗ ನಮಗೆ ಕೆಲವು ಬ್ಯಾಂಕ್ಗಳು ಸಣ್ಣ ಪುಟ್ಟ ಸಾಲ ಕೊಟ್ಕೊಂಡು ಮಾಡ್ಕೊಂಬಂದರು. ಮತ್ತು ಅಕ್ಕಪಕ್ಕದವರು, ಡೀಲರಲ್ಲಿರ್ಬೋದು, ನಮ್ಮ ಬೇರೆ ವ್ಯಾಪಾರಸ್ಥರು, ನಮ್ಮ ಡೀಲರು, ಬೇರೆ ಡೀಲರ್ಸು, ಡಿಸ್ಟ್ರಿಬ್ಯೂಟರ್ಸು, ಆಮೇಲೆ ರೈತರು ನಮ್ಮ ವೆರೈಟಿನ ಗುರ್ತಿಸೋಕೆ ಶುರು ಮಾಡಿದ್ರು. ಆಮೇಲೆ ನಮಗೆ ತುಂಬ ಬೇಕಾಗಿರೋ ಡೀಲರ್ಸ್ ಇರ್ಬೋದು, ಡಿಸ್ಟ್ರಿಬ್ಯೂಟರ್ ಇರ್ಬೋದು, ಇನಿಷಿಯಲ್ ಆಗಿ ಅವರು ಸ್ವಲ್ಪ ನಮಗೆ ಹಣಕಾಸು ಸಹಾಯನೂ ಮಾಡಿದ್ದಾರೆ, ಇಲ್ಲ ಅಂತಲ್ಲ, ದುಡ್ಡು ಕೊಟ್ಬಿಟ್ಟು ತೊಗೊಳ್ಳಿ, ದುಡ್ಡು ತೊಗೊಳ್ಳಿ, ನಮಗೆ ಬೀಜ ಕಳಿಸಿ ಅನ್ನೋದು ಒಂದು ಸಹಾಯ ಮಾಡಿದ್ದಾರೆ. ಅವರೆಲ್ಲರೂ ಭಾಗಿಯಾಗಿದ್ದಾರೆ ನಮ್ಮ ಬೆಳವಣಿಗೆಯಲ್ಲಿ, ಅವರೆಲ್ಲರೂ ಭಾಗಿಯಾಗಿದ್ದಾರೆ. ಮುಖ್ಯವಾಗಿ ರೈತರು ಉಪಯೋಗಿಸಿದಂತಹ ರೈತರಿಂದ ಉತ್ತಮವಾದಂತಹ ಪ್ರತಿಕ್ರಿಯೆ, ಅದಕ್ಕೆ ಇವತ್ತು ಇಲ್ಲಿವರೆಗೂ ಬಂದಿದೆ ನಮ್ಮ. ಖಂಡಿತ ರೈತರಿಗೆ ಅನುಕೂಲ ಆಯಿತು. ಏನಾಯ್ತಂದರೆ ಯಾರು ಗುರುತಿಸಿರಲಿಲ್ಲ ಆ ಪ್ರಾಡಕ್ಟ್ನ, ನಾವು ಗುರುತಿಸಿ ಅದಕ್ಕೆ ಒಂದು ಒಂದು ರೂಪ ತಂದು ಅದನ್ನು ನಾವು ಮಾರ್ಕೆಟ್ ಬಿಟ್ಟಾಗ ಏನಾಯಿತು, ಈ ಸಿ ಏನಾಗುತ್ತೆ, ರೈತರು ಏನು ಮಾಡಿದ್ರು ಕೂಡ ಅವ್ರಿಗೆ ಹೀಲ್ಡ್ ಇಂಪಾರ್ಟೆಂಟು, ಅದರಿಂದ ಬರೋ ಒಂದು ಲಾಭ ಇಂಪಾರ್ಟೆಂಟು. ನಮ್ಮ ಬೀಜ ಹಾಕೋಕ್ಕೆ ಶುರು ಮಾಡಿದ್ಮೇಲೆ ಏನಾಯಿತು, ಅವ್ರಿಗೆ ಸ್ವಲ್ಪ ಲಾಭ ಅಧಿಕ ಕಾಣಿಸೋಕ್ಕೆ ಶುರು ಆಯಿತು. ಅದರಲ್ಲಿ ಜರ್ಮಿನೇಷನ್ ಇರ್ಬೋದು, ಪ್ಯೂರಿಟಿ ಇರ್ಬೋದು, ಒಂದು ಗ್ಯಾರಂಟಿ ಆಯಿತು, ಅಶ್ಯೂರ್ಡ್ ಆಯಿತು ಅವರಿಗೆ. ಸೊ ಅಶ್ಯೂರ್ಡ್ ಆಗಿದ್ದರಿಂದ ರೈತರು ಒಂದೊಂದೇ ನಮಗೆ ಸಹಾಯ ಮಾಡ್ಕೊಂಡು ಬಂದರು. ಪ್ರತಿಯೊಂದು ವೆರೈಟಿ ಬೇರೆ ಬಿತ್ತನೆ ಬೀಜಕ್ಕೂ, ಅಶೋಕ ಸೀಡ್ಸ್ ಅಂದರೆ ಅಶೋಕ ಕಂಪನಿಯ ಬಿತ್ತನೆ ಬೀಜಕ್ಕೂ ಏನು ವ್ಯತ್ಯಾಸ, ಏನು ಹೇಳ್ತೀರಿ ಸರ್ ಅದಕ್ಕೆ ಸಂಬಂಧಪಟ್ಟಂತೆ? ನಾವು ಬೇರೆ ಕಂಪ್ನಿ ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ನಾವೊಂದು ಗುರುತಿಸಿ, ನಾವೊಂದು ಪ್ರಾಡಕ್ಟ್ನ ಗುರುತಿಸಿದ್ರಿ, ಆ ಪ್ರಾಡಕ್ಟ್ನ ಬೇರೆ ಯಾರು ಕಂಪ್ನಿ ಗುರುತಿಸಿರಲಿಲ್ಲ. ಸೊ ಅದು ಮುಖ್ಯವಾದ ಅಂಶ ಏನಂದರೆ ಬೇರೆ ಯಾರು ಅದನ್ನು ಗುರುತಿಸಿರಲಿಲ್ಲ. ಸೊ ನಾವು ಒಂದು ಬೀನ್ಸ್ ಅನ್ನೋದನ್ನ ಗುರುತಿಸಿ ಅದನ್ನು ನಾವು ಮಾರ್ಕೆಟಿಗೆ ತೊಗೊಂಬಂದು ಅದನ್ನು ಬಿಟ್ಟಾಗ ಏನಾಯಿತು, ರೈತನಿಗೆ ಫಸ್ಟ್ ಒಂದು ಕಂಪ್ನಿ ಬೀನ್ಸ್ನ ಒಂದು ಬ್ರ್ಯಾಂಡಡಲ್ಲಿ ಒಂದು ಒಂದು ಬ್ರ್ಯಾಂಡ್ ಮಾಡಿ ಅದಕ್ಕೊಂದು ಟ್ರೀಟ್ಮೆಂಟ್ ಕೊಟ್ಟು ಅದು ಪ್ಯೂರಿಟಿ ಮೇಂಟೈನ್ ಮಾಡಿಕೊಂಡು ತಗೊಂಬಂದ್ರಲ್ಲ, ಅದು ಬೀನ್ಸ್ ಬಿತ್ತನೆ ಬೀಜ ಅಲ್ಲಿವರೆಗೂ ಯಾರು ಕೂಡ ಬ್ರ್ಯಾಂಡ್ ತರ ಜನರಿಗೆ ಕೊಡುವಂತಹ ಪ್ರಯತ್ನ ಮಾಡಿರಲಿಲ್ಲ. ಬಟ್ ರಿಸರ್ಚ್ ಅಲ್ಲಿ ಇದ್ರು, ಗೌರ್ಮೆಂಟ್ ಅಲ್ಲಿ ರಿಸರ್ಚ್ ಇತ್ತು, ಆದರೆ ಅದನ್ನ ರೈತರಿಗೆ ತಲುಪಿಸೋದ್ರಲ್ಲಿ ಒಂದು ಬ್ರ್ಯಾಂಡ್ ಮಾಡಿ ರೈತರಿಗೆ ತಲುಪಿಸೋದ್ರಲ್ಲಿ ಸ್ವಲ್ಪ ಕಮ್ಮಿ ಇತ್ತು. ಅದು ಅವ್ರವ್ರದೇ ಆದ ಒಂದು ಲೆವೆಲಲ್ಲಿ ಅವ್ರವ್ರದೇ ವೆರೈಟಿಗಳು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಏನಂದ್ರೆ ಯಾವುದೇ ಎಲ್ಲ ಕಂಪ್ನಿನೂ ಎಲ್ಲ ಸೀಡ್ನು ಮಾಡೋದಕ್ಕೂ ಆಗಲ್ಲ, ಯಾಕಂದರೆ ಸುಮಾರು ಇದೆ. ಸುಮಾರಲ್ಲಿ ಒಂದೊಂದು ಕಂಪ್ನಿ ಒಂದೊಂದು ಪ್ರಾಡಕ್ಟ್ ಮೇಲೆ ಅವ್ರು ಹೈಲೈಟ್ ಮಾಡಿಕೊಂಡು ಅವ್ರದೇ ಆದ ಒಂದು ರಿಸರ್ಚ್ ಮಾಡಿಕೊಂಡು ಹೋಗ್ತಿರ್ತಾರೆ. ಅದರಲ್ಲಿ ನಮಗೊಂದು ಅವಕಾಶ ಸಿಕ್ತು, ಬೀನ್ಸ್ನೇನೋ ತೊಗೊಂಡು ಹೋಗೋಣ ಅಂತ. ಆ ಬೀನ್ಸ್ ತೊಗೊಂಡು ಹೋಗಿದ್ದ ತಕ್ಕಂಗೆ ಏನಾಯಿತು, ರೈತರು ನಮ್ಮನ್ನು ಗುರುತಿಸಿದ್ರು, ಓಕೆ ಬೀನ್ಸ್ ಚೆನ್ನಾಗಿ ಕೊಡ್ತಿದ್ದಾರೆ. ಯಾಕಂದರೆ ಅವಾಗ ಏನಾಗಿತ್ತು, ಈ ಬೀನ್ಸ್ ಅನ್ನೋದು ಒಂದು ಇಂಟರ್ ಕ್ರಾಪ್ ಆಗಿತ್ತು, ಮೇನ್ ಕ್ರಾಪ್, ಕಮರ್ಷಿಯಲ್ ಕ್ರಾಪ್ ಆಗಿರಲಿಲ್ಲ.
ಏನಂದ್ರೆ ಏನೇ ಬೆಳೆ ಬಾಳಕ್ಕೆ ಮುಂಚೆ ಒಂದು ಕ್ಯಾರೆಟ್ ಹಾಕೋಕ್ಕೆ ಮುಂಚೆ ಒಂದು 45 ದಿವಸಕ್ಕೆ ಒಂದು ಬೀನ್ಸ್ ಹಾಕೊಂಡ್ರೆ ಅದರಲ್ಲಿ ಒಂದು 5000 6000 ಬರ್ತಿತ್ತು. ಆ 5000 6000 ತಗೊಂಡೋಗಿ ಆ ಮೇಜರ್ ಕ್ರಾಪ್ಗೆ ಖರ್ಚು ಮಾಡ್ತಿದ್ರು. ಇಲ್ಲ ಕೆಲವು ಕಡೆ ಹೋದಾಗ ಕಾಟನ್ ಹಾಕ್ತಿದ್ರು. ಕಾಟನ್ ಬರೋದ್ರೊಳಗಡೆ ಈ ಬೀನ್ಸ್ ಹಾಕ್ಬಿಟ್ಟು ಅದರಲ್ಲಿ ಏನು ದುಡ್ಡು ಬರುತ್ತೋ ಆ ದುಡ್ಡನ್ನ ತೊಗೊಂಡೋಗಿ ಆ ಕಾಟನ್ ಕ್ರಾಪ್ ಮೇಲೆ ಇರ್ಬೋದು, ಯಾವುದೋ ಬೇರೆ ಫೀಲ್ಡ್ ಕ್ರಾಪ್ ಇರುತ್ತಲ್ವ ಅದ್ರ ಮೇಲೆ ಇನ್ವೆಸ್ಟ್ ಮಾಡಲಿಕ್ಕೆ ಇದರಿಂದ ಸ್ವಲ್ಪ ದುಡ್ಡು ಅವರಿಗೆ ಜಲ್ದಿ ಬರ್ತಿತ್ತು. ಯಾಕಂದರೆ ಇದು ವೆಜಿಟೇಬಲ್ ಡೇ ಟು ಡೇ ಕನ್ಸಂಪ್ಷನ್, ಅವಾಗೆಲ್ಲ ತುಂಬ ಬೀನ್ಸು ಯೂಸ್ ಆಗ್ತಿತ್ತು, ಇವಾಗ ಯೂಸ್ ಆಗ್ತಿದೆ. ಬಟ್ ಬೀನ್ಸ್ ಅವಾಗ ಇಂಟರ್ ಕ್ರಾಪ್ ಇತ್ತು, ನಮ್ಮ ಒಂದು ಸಾಧನೆಯಿಂದ ಏನಾಗಿದೆ ಅದೊಂದು ಕಮರ್ಷಿಯಲ್ ಕ್ರಾಪ್ ಆಗಿ ಕನ್ವರ್ಟ್ ಆಗಿದೆ. ಇವತ್ತು ರೈತನು ಬೀನ್ಸ್ ಅಂದ್ರೆ ಎಗ್ರಲ್ ಗಟ್ಟಲೆ ಹಾಕ್ಬೇಕು ಅನ್ನೋ ಒಂದು ಹಾಕಬಹುದು, ಅದನ್ನ ಹಾಕಿದ್ರು ಕೂಡ ಅದರಿಂದ ಉತ್ತಮ ಆದಾಯ ಪಡೆಯಬಹುದು ಅನ್ನೋ ಒಂದು ಭರವಸೆ ಕೂಡ ಅವರಿಗೆ ಬಂದಿದೆ ಬಂದಿದೆ. ಯಾಕಂದ್ರೆ ಅದಾದ್ಮೇಲೆ ನಾವು ಸುಮಾರು ವೆರೈಟಿ ರಿಲೀಸ್ ಮಾಡ್ಕೊಂಡ್ರಿ, ಪೋಲ್ ಬೀನ್ಸ್ ಅಂತ ಒಂದು ರಿಲೀಸ್ ಮಾಡಿದ್ರಿ. ಜನರಲ್ ಆಗಿ ಬುಷ್ ಬೀನ್ಸ್ ಅಲ್ಲಿ ಏನಾಗ್ತಿತ್ತು, 35-40 ಕಾಯಿ ಬರ್ತಿತ್ತು. ಅವ್ನು ಮಾಡೋ ಖರ್ಚು ಅಷ್ಟೇ ಇರ್ತಿತ್ತು, ಮಾಡೋ ಕೆಲಸ ಅಷ್ಟೇ ಇರ್ತಿತ್ತು, ಆದರೆ ಅವನಿಗೆ 35-40 ಕಾಯಿ ಬರ್ತಿತ್ತು. ನಾವು ಹೊಸ ವೆರೈಟಿ ಇಂಟ್ರೊಡ್ಯೂಸ್ ಮಾಡಿದ್ರಿ, ಅದರಲ್ಲಿ ಅವನಿಗೆ 80-90 ಕಾಯಿ ಬೀನ್ಸ್ ಮಾಲ್ಗುಡಿ ಅಂತ ಬಿಟ್ರಿ, ಬೀನ್ಸ್ನ ಬೆಲ್ಲಿ ಅಂತ ಬಿಟ್ರಿ. ಈ ಥರ ವೆರೈಟಿಲೆಲ್ಲ ಬಿಟ್ಟಾಗ ಏನಾಯಿತು, 80-90 ಕಾಯಿ ಶುರುವಾಯಿತು. ಬೀನ್ಸಲ್ಲಿ ಬೇರೆ ಬೇರೆ ವೆರೈಟಿಗಳನ್ನ ನಾವು ರಿಲೀಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಅದಾದಮೇಲೆ ಪೋಲ್ ಬೀನ್ಸ್ ಅಂತ ಒಂದ್ಬಿಟ್ರಿ, ಆ ಪೋಲ್ ಬೀನ್ಸಲ್ಲಿ ಅವ್ನಿಗೆ 250 ಕಾಯಿ ಒಂದು ಗಿಡಕ್ಕೆ ಬರೋಕ್ಕೆ ಶುರು ಆಯಿತು. ಈಗ 6 ಟನ್ನು 3 ಟನ್ ಇರೋದು 15 ಟನ್ನು 20 ಟನ್ವರೆಗೂ ಕನ್ವರ್ಟ್ ಮಾಡಿದ್ರಿ. ಸೊ ಅದರಿಂದ ರೈತರು ಕೂಡ ನಾವು ಕನಿಷ್ಠ ಒಂದು ನಾವು 32 ವರ್ಷದಿಂದ ಈ ಕಂಪನಿ ಆ ಬೀನ್ಸಲ್ಲೇ ಒಂದು ನಾವು ರಿಸರ್ಚ್ ಮಾಡಿಕೊಂಡು ಬೀನ್ಸ್ನೇ ಒಂದು ಕಾನ್ಸಂಟ್ರೇಟ್ ಮಾಡಿ. ಸರ್, ಈಗ ವಿವಿಧ ತಳಿ ಅಂತ ಹೇಳಿದ್ರಿ, ಬೇರೆ ಬೇರೆ ತಳಿಯಾದಂಥ ಬೀನ್ಸ್ಗಳನ್ನು ನಾವು ಬಿಡೋದಕ್ಕೆ ಶುರು ಮಾಡಿದ್ರಿ ಅಂತ, ಇದಕ್ಕೆ ಸಂಬಂಧಪಟ್ಟಂತಹ ರಿಸರ್ಚ್ ಯಾವ ರೀತಿಯಾಗಿ ಅದು ಹೊಸ ತಳಿ ಅಂದರೆ ಅದು ಹೇಗೆ ರೂಪುಗೊಳ್ಳುತ್ತೆ, ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಇದು ಹೇಗೆ. ಏನಂದರೆ ಸಿ ನಂಬರ್ ಒಂದು, ಈಗ ನಮ್ಮ ಹೇಳಿದ್ನಲ್ಲ ನಮ್ಮ ಇನ್ಸ್ಟಿಟ್ಯೂಟ್ಗಳಿದೆ, ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ಗಳಿದೆ, ಅವರೆಲ್ಲ ರಿಸರ್ಚ್ ಮಾಡಿರ್ತಾರೆ, ಅವ್ರ ಕಡೆ ಜೊತೆ ಅವ್ರ ಜೊತೆ ಲೈಸನಿಂಗ್ ಮಾಡ್ಕೊತೀವಿ. ಆಮೇಲೆ ಏನಾಗುತ್ತೆ, ಇದು ನ್ಯಾಚುರಲ್ ಕ್ರಾಪ್ ಇರ್ತದೆ, ಯಾವುದೋ ಒಂದು ಹೊಸ ತಳಿ ನಮಗೆ ಕಾಣಿಸುತ್ತೆ. ಸಿ ಇವತ್ತು ಒಂದು ಮಿಕ್ಸಿಂಗ್ ಬರ್ತಾ ಇರುತ್ತೆ, ಒಂದು ಪ್ರಾಡಕ್ಟಲ್ಲಿ ಒಂದು 3-4 ವರ್ಷ ಆದಮೇಲೆ ಯಾವುದೋ ಒಂದು ಇನ್ನೊಂದು 2 ಪ್ರಾಡಕ್ಟ್ ಎಕ್ಸ್ಟ್ರಾ ಅದರಲ್ಲಿ ಆ್ಯಡ್ ಆಗ್ತಾ ಇರ್ತದೆ. ಯಾಕಂದರೆ ಈ ಬೇರೆ ಕಡೆಯಿಂದ ಕ್ರಾಸ್ ಪಾಲಿನೇಷನ್ ಆಗಿರೋದು ಆ ಥರ ಆದಾಗ ಅದನ್ನು ನಾವು ಐಡೆಂಟಿಟಿ ಮಾಡಿ ಅದನ್ನ ತೊಗೊಂಡು ಅದನ್ನ ಮಲ್ಟಿಪ್ಲಿಕೇಶನ್ ಮಾಡಿ ಅದರಿಂದ ಮತ್ತೆ ಏನಾದರೂ ಡೆವಲಪ್ಮೆಂಟ್ ಇದೆ ನೋಡ್ಕೊಂಡು, ಇಟ್ಸ್ ಎ ಲಾಂಗ್ ಪ್ರೋಸೆಸ್. ಬಟ್ ಆ ಥರ ವೆರೈಟಿಗಳನ್ನ ಇಂಟ್ರೊಡ್ಯೂಸ್ ಮಾಡಿಕೊಂಡು ನಾವು ಬಂದಿದ್ದು. ಅದಾದಮೇಲೆ ಸುಮಾರು ವೆರೈಟಿಗಳು ನಮ್ಮ ಕಂಪ್ನಿಗೆ ಕೈ ಇಟ್ಕೊಂಡು, ಲೈಕ್ ಈಗ ಕೋರಿಂಡರ್ AFFI ಅಂತ ಬಿಟ್ಟಿದ್ರಿ, ಅದು 30 ದಿನ ಬರುತ್ತೆ. ಇದುವರೆಗೂ ಯಾರೂ ಕೋರಿಂಡರಲ್ಲಿ ಈ ಒಂದು ಸಾಧನೆ ಮಾಡಿರಲಿಲ್ಲ. ಏನಾಗ್ತಿತ್ತು, ಕೊರೆಂಡರಲ್ಲಿ ಮಿನಿಮಮ್ 14 ದಿನ ಬೇಕಾಗಿತ್ತು ಜರ್ಮೇಷನ್ ಆಗಲಿಕ್ಕೆ, ಹುಟ್ಟಲಿಕ್ಕೆ 14-12 ದಿನ ಬೇಕಾಗಿತ್ತು. ಅದಾದಮೇಲೆ ಏನಾಗುತ್ತು, ಹುಟ್ಟಿದ ನಂತರ 35-40 ದಿನಕ್ಕೆ ಕಟಾವು ಬರ್ತಿತ್ತು. ಸೊ ಈಗ ನಾವು ಹೊಸದಾಗ ಒಂದು 3 ವರ್ಷದಿಂದ ಒಂದು 30 ದಿನ ಅಂತ ಒಂದು 30 ದಿನ ಅಂದರೆ ಬೀಜ ಹುಣ್ದಾಗಿನಿಂದ 30 ದಿನಕ್ಕೆ ಅವ್ನು ಕಟಾವು ಮಾಡಿ ದುಡ್ಡು ಮಾಡ್ಕೊಂಡ್ಬಿಡ್ತಾನೆ. ಅದೇ ರೈತನಿಗೆ ಏನು ಅನುಕೂಲ ಅಂತಂದರೆ ಅದೇ ಖರ್ಚು, ಅದೇ ನೀರು ಕಟ್ಟಬೇಕು, ಅದೇ ಕಳೆ ಒರಿಬೇಕು, ಎಲ್ಲ ಅದೇ ಮಾಡಿ ಅವನಿಗೆ 50-60 ದಿನ ಕಾಯ ಬದಲು ಬೀಜ 5ನೇ ದಿನಕ್ಕೆ ಮೊಳೆಯುತ್ತೆ. ನಾವು ಹೊಸದಾಗ ಬಿಟ್ಟರು 5th ಡೇ ಜರ್ಮಿನೇಷನ್ ಆಗುತ್ತೆ, 5ನೇ ದಿನ ಜರ್ಮಿನೇಷನ್ ಆಗಿ ಅವ್ನಿಗೆ 25 ದಿನಕ್ಕೆ ಕಟಾವು ಬರುತ್ತೆ. ಅಂದರೆ ಅವ್ನು 1 ತಿಂಗಳಲ್ಲಿ ಒಂದು ಬೆಳೆ ತೊಗೊಂಡು ಅದನ್ನು ಸಂಪಾದನೆ ಮಾಡ್ಕೊಬೋದು. ಭೂಮಿಯ ಫಲವತ್ತತೆ ಎಷ್ಟು ಮುಖ್ಯನೋ ಬಿತ್ತನೆ ಬೀಜದ ಫಲವತ್ತತೆ ಅಥವಾ ಅದರ ಕ್ವಾಲಿಟಿನೂ ಅಷ್ಟೇ ಮುಖ್ಯ. ಯಾಕಂದ್ರೆ ಅವನು ಆತ ಸಮಯವನ್ನ ವ್ಯರ್ಥ ಮಾಡಿರ್ತಾನೆ, ದುಡ್ಡನ್ನ ವ್ಯರ್ಥ ಮಾಡಿರ್ತಾನೆ, ತನ್ನಂತಾನು ಅದ್ರಲ್ಲಿ ತೊಡಗಿಸ್ಕೊಂಡಿರ್ತಾನೆ. ಆದ್ರೆ ಆತ ಬಿತ್ತಿದ ಬೀಜ ಫಲ ಕೊಡ್ಲಿಲ್ಲ, ಸರಿಯಾಗಿ ಬರಲಿಲ್ಲ ಅಂತಂದ್ರೆ ಆ ಎಲ್ಲವೂ ಕೂಡ ವ್ಯರ್ಥ ಆಗ. ಖಂಡಿತ ನೀವು ಹೇಳಿದ್ದು 100 ಕ್ಕೆ 100 ಸತ್ಯ. ಸಿ ನಾನು ಒಂದೇ ವರ್ಡ್ ಹೇಳ್ಬೇಕಂದ್ರೆ ಅಲ್ಟಿಮೇಟ್ ಲೂಸರ್ ರೈತ. ನಾನು ಎಲ್ಲೋ 10 ರೂಪಾಯಿ ಸಂಪಾದನೆ ಮಾಡ್ತೀನಿ, ನೀವೆಲ್ಲೋ ಒಂದು 10 ರೂಪಾಯಿ ಸಂಪಾದನೆ ಮಾಡ್ಕೊಂಡ್ಬಿಟ್ರೆ ಫಿಕ್ಸ್ಡ್ ಇರ್ತದೆ. ಈಗ ವಾಪಸ್ ಬರುತ್ತೆ ರೈತರಿಗೆ ಅದಿಲ್ಲ. ಅವನು 3 ತಿಂಗಳು ಮನೆ ಮಂದಿ ಎಲ್ಲ ಕೆಲಸ ಮಾಡಿ 3 ತಿಂಗಳು ಬೆಳೆ ಬೆಳೆದು ಮಾರ್ಕೆಟ್ ತೊಗೊಂಡು ಹೋಗ್ತಾನೆ ಅಂತಂದರೆ ಮಾರ್ಕೆಟಲ್ಲಿ ರೇಟ್ ಇರಲ್ಲ, ಏನು ಮಾಡೋಕ್ಕಾಗಲ್ಲ. ಅವನು ಎಷ್ಟೋ ಸಂದರ್ಭ ಯಾವ ಥರ ಬಂದಿದೆ ಅಂದರೆ ಪಾಪ ಅವ್ನು ಕೊಡೋ ಟೆಂಪೋ ಚಾರ್ಜ್ ಕೂಡ ಸಿಗಲ್ಲ ಅವ್ರಿಗೆ. ಆ ಟೆಂಪೋ ಚಾರ್ಜ್ ಕೊಡೋಕ್ಕಾಗ್ದಿರಲೇ ಬಿಟ್ಬಿಡ್ತಾರೆ. ಹೌದು, ಟೊಮ್ಯಾಟೊ ಹಂಗೆ ಆಗ್ಬಿಡುತ್ತೆ, ಬೆಳೆದಿರ್ತಾರೆ ಕಷ್ಟ, ತುಂಬಾ ಸೆನ್ಸಿಟಿವ್ ಕ್ರಾಪು. ಒಂದು ಮಳೆ ಬಂತು ಅಂದ್ರೆ ಹೊರಟೋಗುತ್ತೆ, ಹೋಗ್ಲಿ ಅದನ್ನ ಟೆಂಪೋ ಬಾಡಿಗೆ ತಗೊಂಡು ಹೋಗೋಣ ಅಂದ್ರೆ ಅಷ್ಟು ಬೆಲೆ ಸಿಗಲ್ಲ. ನಾವೇನಂದ್ರೆ ಜನಕ್ಕೆ ಸಾಮಾನ್ಯ ಜನ ಕಾಣಿಸೋದೇನಂತಂದ್ರೆ ಒಬ್ಬ ಕನ್ಸ್ಯೂಮರ್ಗೆ ನಾವು 20 ರೂಪಾಯಿ ಕೊಡ್ತಿರಲ್ಲ ರೈತನ, ಇಲ್ಲ ರೈತನಿಗೆ ಅಲ್ಟಿಮೇಟ್ ಆಗಿ ಅವ್ನು ಮಾಡೋ ಖರ್ಚಿಗೆ ಅವ್ರು ಮಾಡೋ ಕೆಲಸಕ್ಕೆ ಮನೆ ಮಂದಿಯೆಲ್ಲ ಕೆಲಸ ಮಾಡಬೇಕು, ಎಲ್ಲ ಮಾಡಿ ಇನ್ನೇನು ಮಾರ್ಕೆಟ್ಗೆ ಹೋಗ್ತಾನೆ. ನಾಳೆ ನಾಡ್ದು ಮಾರ್ಕೆಟ್ ರೇಟ್ ಇದೆ, ಇವತ್ತು 50 ರೂಪಾಯಿ ಮಾರ್ಕೆಟ್ ಇದೆ, ತೊಗೊಂಡೋಗಬೇಕು. ಯಾವುದೋ ಒಂದು ಸ್ಟ್ರೈಕ್ ಆಗಿರುತ್ತೆ, ಯಾರೋ ಒಬ್ಬರು ಸತ್ತೋಗಿರ್ತಾರೆ, ಇಲ್ಲ ರೋಡ್ ಬ್ಲಾಕ್ ಆಗಿರ್ತದೆ. ಇಲ್ಲ ಅಂತಂದರೆ ಸಾಮಾನ್ಯವಾಗಿ ಒಂದು ರೋಡಲ್ಲಿ ಒಂದು ಟ್ರಕ್ಗಳು ಪಾಸ್ ಆಗಬೇಕಂತಂದ್ರೆ ರೋಡ್ ಕ್ಲಿಯರೆನ್ಸ್ ಇರಬೇಕು. ಆಮೇಲೆ ಯಾವುದೋ ಇನ್ನೊಂದು ಸ್ಟೇಟ್, ಎಲ್ಲ ಒಂದೇ ಸ್ಟೇಟಲ್ಲಿ ಮಾರೋಕ್ಕಾಗಲ್ಲ, ಬೇರೆ ಸ್ಟೇಟ್ಗೂ ಹೋಗಬೇಕಾಗುತ್ತೆ, ಅಲ್ಲೇನೋ ಅಡಚಣೆ ಆಯ್ತಂದರೆ ಇಲ್ಲಿ ನಿಂತ್ಕೊಳುತ್ತೆ. ಸೊ ಅವ್ನ ಕಡೆಗೆ ಕೈಗೆ ದುಡ್ಡು ಬರೋವರೆಗೂ
ರೈತನಿಗೆ ಗ್ಯಾರಂಟಿ ಇಲ್ಲ ನನಗೆ ಇಷ್ಟೇ ಬರುತ್ತೆ ಅನ್ನೋ ಗ್ಯಾರಂಟಿ ರೈತನಿಗೆ ಇಲ್ಲ ಅಲ್ಟಿಮೇಟ್ ಲೂಸರ್ ಫಾರ್ಮರ್ ಸರ್ ಈಗ ಒಂದು 10 12 ವರ್ಷದಿಂದಲೂ ಕೂಡ ಅಂದ್ರೆ ತುಂಬಾ ಸ್ಟ್ರಗಲ್ ಮಾಡ್ಕೊಂಡು ಬಂದಂತ ಅಶೋಕ ಸೀಡ್ಸ್ ಲಾಭದ ಕಡೆ ತಿರುಗಿದ್ದು ಅಥವಾ ಹೌದು ಇದನ್ನ ಉತ್ತಮ ಮಟ್ಟಕ್ಕೆ ತಗೆದುಕೊಂಡು ಹೋಗಬಹುದು ಅನ್ನೋ ಕನ್ವರ್ಟ್ ಆಗಿರೋ ಸಂದರ್ಭ ಯಾವುದು ಸರ್ ಯಾಕಂತಂದ್ರೆ ಈಗ ಇವತ್ತಿನ ಮಟ್ಟಕ್ಕೆ ಹೌದು ಸೀಡ್ಸ್ ಅದರಲ್ಲೂ ಬೀನ್ಸ್ ಸೀಡ್ಸ್ ಗೆ ಮತ್ತೊಂದು ಹೆಸರು ಅಶೋಕ ಸೀಡ್ಸ್ ಅನ್ನುವಂತ ಮಟ್ಟಕ್ಕೆ ಇವತ್ತು ಬಂದಿದೆ ನಿಮ್ಮ ಕಂಪನಿ ಅದರ ಜೊತೆಗೆ ಬೇರೆ ಬೇರೆ ದೇಶಗಳಿಗೂ ಕೂಡ ಎಕ್ಸ್ಪೋರ್ಟ್ ಆಗ್ತಾ ಇದೆ ಬೀಜಗಳು ಅಂತ ಕೇಳಪಟ್ಟೆ ಸೋ ಇದು ಟರ್ನ್ ಆಗಿದ್ದು ಏನು ಬದಲಾವಣೆ ಏನಾದರೂ ಮಾಡ್ಕೊಂಡ್ರಾ ಹೇಗೆ ಬದಲಾವಣೆ ಏನಾಯ್ತು ಅಂದ್ರೆ ಒಂದು ಲಿಮಿಟ್ ವರೆಗೂ ನಮ್ಮ ಕೈಲಿತ್ತು ಅವಾಗ ಏನಾಗ್ತಾ ಇದೆ ಲಿಮಿಟೇಷನ್ ಇರ್ತಿತ್ತು ಕೆಲಸ ಮಾಡಲಿಕ್ಕೆ ಅದಕ್ಕೆ ಈ ಬದಲಾವಣೆಗೆ ಮುಖ್ಯ ಕಾರಣರು ನನ್ನ ಸಿಬ್ಬಂದಿ ವರ್ಗ ನನ್ನ ಮಾರ್ಕೆಟಿಂಗ್ ಸ್ಟಾಫ್ ಇರ್ಬೋದು ನನ್ನ ಅಡ್ಮಿನ್ ಸ್ಟಾಫ್ ಇರ್ಬೋದು ನನ್ನ ರಿಸರ್ಚ್ ಡಾಕ್ಟರ್ಸ್ ಸೈಂಟಿಸ್ಟ್ಗಳಿರ್ಬೋದು ಇವರೆಲ್ಲ ಒಂದು ಒಂದು ದೃಢ ನಿರ್ಧಾರ ತಗೊಂಡು ಏನೋ ಸಾಧನೆ ಮಾಡಬೇಕು ಅಂತ ಒಬ್ಬೊಬ್ಬರು ಪ್ರತಿಯೊಬ್ಬರೂ ಅವರವ್ರ ಲೆವೆಲಲ್ಲಿ ಸಾಧನೆ ಮಾಡಿದ್ದಾರೆ ಈ ಬೆಳವಣಿಗೆಯಲ್ಲಿ ನನ್ನ ಸಾಧನೆ ಶೂನ್ಯನೇ ಅಂತ ಅನ್ಬೋದು ಯಾಕಂದರೆ ಅವರಿಲ್ಲಾಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ನಾನು ಎಲ್ಲ ಕಡೆ ರೀಚ್ ಆಗೋಕ್ಕಾಗಲ್ಲ ನನ್ನ ರೀಚ್ ಆಗೋ ಕಡೆಯಲ್ಲಿ ನಾನು ಮಾಡಿದ್ದೀನಿ ಈಗ ಏನಿದ್ರು ನಾನು ಅವ್ರ ಕಡೆ ಅವ್ರು ಮಾಡ್ತಿರ್ತಾರೆ ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ರೆಪ್ರೆಸೆಂಟೇಟಿವ್ ತಗೊಂಡೋಗಿ ನನ್ನ ಮಾರ್ಕೆಟಿಂಗ್ ಸ್ಟಾಫ್ ಇರ್ಬೋದು ನನ್ನ ಕೋಆರ್ಡಿನೇಟರ್ ಇರ್ಬೋದು ನನ್ನ ಸೈಂಟಿಸ್ಟ್ ಇರ್ಬೋದು ಇವರೆಲ್ಲ ಮಾಡಬೇಕು ಅಂತಂದರೆ ರೈತರು ಗುರುತಿಸ್ಕೊಬೇಕು ಓಕೆ ಈ ಬೀಜ ತೊಗೊಂಡೋದ್ರೆ ನನಗೇನು ಮೋಸ ಆಗಲ್ಲ ನನಗೆ ತೊಂದರೆ ಆಗಲ್ಲ ನನಗೆ ಲಾಭ ಬರುತ್ತೆ ಅಂತ ರೈತ ಗುರುತಿಸಿರೋದಕ್ಕೆ ನಾವು ಇವತ್ತು ಈ ಡೆವಲಪ್ಮೆಂಟ್ಗೆ ಕಾಣಿಸೋದು ರೈತರು ಗುರುತಿಸಿಲ್ಲ ಅಂತಂದರೆ ನೀವು ಏನು ಮಾಡಿದ್ರೂ ಕೂಡ ನಾವೇನು ಮಾಡೋಕ್ಕಾಗಲ್ಲ ಯಾಕಂದರೆ ನಾವು ಪೆರಿಷಬಲಲ್ಲಿ ನಮ್ಮದು ಇರೋದು ಪೆರಿಷಬಲ್ ನಾವೊಂದು ಒನ್ ಇಯರ್ ಒಳಗಡೆ ನಾನು ಬೀಜ ಪ್ರೊಡಕ್ಷನ್ ಮಾಡಿದ್ದು ಮಾರ್ಕೆಟ್ ಮಾಡ್ಕೊಬೇಕು ಮಾರ್ಕೆಟ್ ಮಾಡಲಿಲ್ಲ ಅಂದರೆ ವೇಸ್ಟ್ ಆಗುತ್ತೆ ಈಗೆಲ್ಲ ನಾವು 100% ಜರ್ಮಿನೇಷನ್ ಕೊಡಬೇಕು ಸೊ ಇದೆಲ್ಲದಕ್ಕೂ ರೈತರು ಎಲ್ಲ ಕಡೆಯಿಂದ ನಮ್ಮ ಕರ್ನಾಟಕ ತಮಿಳ್ನಾಡು ಆಂಧ್ರ ಮಹಾರಾಷ್ಟ್ರ ಎಂಟೈರ್ ಇಂಡಿಯಾ ಹೋಗ್ತಾ ಇದ್ದೀರಿ ಎಲ್ಲ ಕಡೆ ನಮ್ಮದೇ ಆದ ಒಂದು ಒಂದು ರೈತರ ಕಡೆಯಿಂದ ಒಂದು ಗುರುತು ಸಿಕ್ಕಿದೆ ಓಕೆ ಅಶೋಕ ಅಂದರೆ ಚೆನ್ನಾಗಿರುತ್ತೆ ಧೈರ್ಯವಾಗ ಅದಕ್ಕೆ ತಕ್ಕಂಗೆ ನಮ್ಮ ಸೈಂಟಿಸ್ಟ್ ಇರ್ಬೋದು ನಮ್ಮ ಮಾರ್ಕೆಟಿಂಗ್ ಸ್ಟಾಫ್ ಇರ್ಬೋದು ನನ್ನ ಪ್ರೊಸೆಸಿಂಗ್ ಸ್ಟಾಫ್ ಇರ್ಬೋದು ಪ್ಯಾಕಿಂಗ್ ಮಾಡೋದು ಇಂಪಾರ್ಟೆಂಟು ಎಲ್ಲ ಮಾಡಿದ್ಮೇಲೆ ಪ್ಯಾಕಿಂಗ್ ಯೂನಿಟ್ಗೆ ಹೋಗುತ್ತೆ ಅಲ್ಲಿ ಪ್ರೊಸೆಸಿಂಗ್ ಯೂನಿಟ್ಗೆ ಹೋಗುತ್ತೆ ಅವ್ರ ಪ್ರೊಸೆಸ್ ಪ್ರಾಪರಾಗಿ ಮಾಡಬೇಕು ಆಮೇಲೆ ನನ್ನ ಲ್ಯಾಬಲ್ಲಿ ಅವರು ನೋಡ್ಕೊಬೇಕು ಇದೆಲ್ಲ ನೋಡಿಕೊಂಡು ಫೈನಲಾಗಿ ಒಬ್ಬ ರೈತನಿಗೆ ಒಂದು ಒಳ್ಳೆ ರೀಚ್ ಆಗಿದೆ ಅವನು ಬೆಳೆದಿದ್ದ ಬೆಳೆಯಲ್ಲಿ ಮೋಸ ಇಲ್ಲ ಅನ್ನೋದ್ರಿಂದ ಆ ರೈತರು ನಮ್ಮನ್ನು ಗುರುತಿಸ್ತಾನೆ ಸೊ ಈಗ ನಾವು ರೀಸೆಂಟಾಗಿ ರೀಸೆಂಟಾಗಿ ಅಂತಂದರೆ ನಾನು ಸೀಡ್ ಪ್ರೊಡಕ್ಷನ್ ಮಾಡಬೇಕಂದ್ರೆ ನಾನು ಯಾವುದೋ ಮಿಷಿನಲ್ಲಿ ಹಾಕ್ಬಿಟ್ಟು ತೊಗೊಳೋಕ್ಕಾಗಲ್ಲ ನಾನು ರೈತನ ಹತ್ರ ಹೋಗಬೇಕು ಈಗ ರೈತರ ಹತ್ರ ಹೋಗ್ತಾರೆ ಅಂದರೆ ಅವ್ರಿಗೊಂದು ಬೈಬ್ಯಾಕ್ ಸಿಸ್ಟಮ್ ಸಿಕ್ಕಿದೆ ಏನಪ್ಪ ಅಶೋಕ ಸೀಡ್ ಬೆಳೆದ್ರೆ ನನಗೆ ವರ್ಷಕ್ಕೆ ಒಂದು 3 ತಿಂಗಳಿಗೆ 4 ತಿಂಗಳಿಗೆ ಒಂದು 1.5 ಲಕ್ಷ 2 ಲಕ್ಷ ಫಿಕ್ಸ್ ಅನ್ನೋದು ಒಂದು ಬೈಬ್ಯಾಕ್ ಕೂಡ ಸೀಡ್ ಪ್ರೊಡಕ್ಷನ್ ಮಾಡಬೇಕು ರೈತರ ಹತ್ರ ಸರ್ ಈಗ ನಂದು ಒಂದು ಪ್ರಶ್ನೆ ಏನು ಅಂತಂದ್ರೆ ಸೀಡ್ ಪ್ರೊಡಕ್ಷನ್ಗೂ ನಾರ್ಮಲ್ ತರಕಾರಿಯನ್ನ ಬೆಳೆಯೋದಕ್ಕೂ ಏನ್ ಡಿಫ್ರೆನ್ಸ್ ಏನು ಯಾವ ರೀತಿಯಾಗಿರುತ್ತೆ ಇದರ ಪ್ರೊಸೀಜರ್ ಒಳ್ಳೆ ಕ್ವೆಶನ್ ಸೀಡ್ ಏನಾಗುತ್ತೆ ಅಂದ್ರೆ ಸೀಡು ಸಿ ನೀವು ಒಲೆ ಇಲ್ಲದಂಗೆ ರೈತನಿಗೆ ಒಂದು ಒಳ್ಳೆ ಬೀಜ ಕೊಟ್ಟರೇನೆ ಅವನಿಗೆ ಅದು ಹೇಳಿ ಬರೋದು ಅದೇನಾಗುತ್ತಂದ್ರೆ ಸೀಡು ನಮ್ಮದೇ ಆದ ಒಂದು ಸ್ಟಾಕ್ ಸೀಡ್ ಅಂತ ಮಾಡ್ಕೊಳ್ತೀರಿ ಮದರ್ ಸ್ಟಾಕ್ ಅಂತಾರೆ ಅದನ್ನು ಮಾಡಿಕೊಂಡು ನಾವೊಂದು 1 ಕೆಜಿ 2 ಕೆಜಿ ಮದರ್ ಸ್ಟಾಕು ಸ್ಟಾಕ್ ಸೀಡ್ನ ನಮ್ಮ R&Dಯಲ್ಲಿ ಡೆವಲಪ್ ಮಾಡಿಕೊಂಡು ಅದನ್ನು 100% ಪ್ಯೂರಿಟಿ ಮಾಡಿಕೊಂಡು ಅದನ್ನು ನಾವು ರೈತರಿಗೆ ಪ್ರೊಡಕ್ಷನ್ಗೆ ಕೊಡ್ತೀವಿ ಅಲ್ಲಿ ನಮ್ಮದೇ ಆದ ಸೂಪರ್ವೈಸರ್ಸ್ ಇದ್ದಾರೆ ಸುಮಾರು ಒಂದು 30-35 ಜನ ಬೆಳೆಸೋ ಟೈಮಲ್ಲೂ ಕೂಡ ತುಂಬಾ ಹುಷಾರಾಗಿ ಯಾಕಂದರೆ ಐಸೋಲೇಷನ್ ಮೇಂಟೈನ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಪಕ್ಕದಲ್ಲಿ ಯಾವುದೋ ಒಂದು ವೆರೈಟಿ ಇದೆ ಅಂತಲೇ ನಮ್ಮ ವೆರೈಟಿ ಪಕ್ಕದಲ್ಲಿ ಇದ್ದಾಗ ಏನಾಗುತ್ತೆ ಐಸೋಲೇಷನಲ್ಲಿ ಅದು ಕ್ರಾಸ್ ಪಾಲಿನೇಷನ್ ಆಗುತ್ತೆ ಗಿಡಿ ಬರ್ಬೋದು ಯಾರೋ ಗೊಬ್ಬರದಲ್ಲಿ ಬರ್ಬೋದು ಕೆಲವು ಟೈಮಲ್ಲಿ ನಾವು ನಾಟಿ ಗೊಬ್ಬರ ಹಾಕ್ತೀರಿ ಹಸು ಒಂದು ಟೊಮೆಟೊ ತಿಂದಿರುತ್ತೆ ಅದ್ರ ಬೀಜ ಇರುತ್ತೆ ಅದಕ್ಕೆ ಸ್ವಲ್ಪ ಓಪನ್ ಆಗಿದ್ರೆ ಅದು ಮೊಳಕ್ ಬಿಡ್ತದೆ ಓ ಇದೇ ಇದೇ ಕಾರಣನ ಇದು ಬೇರೆ ಬೇರೆ ಗಿಡಗಳು ಕೂಡ ಇದ್ರ ಸಂದರ್ಭದಲ್ಲಿ ಬರೋದು ಯಾಕಂದ್ರೆ ಒಂದು ಹಸು ಗೊಬ್ಬರದಲ್ಲಿ ಅದು ಟೊಮೆಟೊ ತಿಂದಿರ್ತದೆ ಬದನೆಕಾಯಿ ತಿಂದಿರ್ತದೆ ಬೀಜ ಏನಾಗುತ್ತೆ ಅಂದ್ರೆ ಕೌಡಂಕ ಅಂತ ಬರ್ತಲ್ಲ ಅದ್ರ ಜೊತೆ ಬಂದಾಗ ಬೀಜ ಜೀವ ಇರುತ್ತೆ ಅದಕ್ಕೆ ಅದು ಭೂಮಿ ಹೋಗಿ ಬಿದ್ದಿದ ತಕ್ಷಣ ಅದು ಗೊಬ್ಬರ ಅವಾಗೊಂದು ಮಿಕ್ಸಿಂಗ್ ಬರುತ್ತೆ ಅದನ್ನೆಲ್ಲ ನಾವು ಮೇಂಟೈನ್ ಮಾಡಿ ಆ ಮದರ್ ಸ್ಟಾಕ್ ಏನಿದೆಯಲ್ಲ ನಿಮಗೆ ಪರ್ಪಲ್ ಕಲರ್ ಅಂದರೆ ಪರ್ಪಲ್ ಕಲರೇ ಇರಬೇಕು 100 ಕ್ಕೆ 100 ಬೀಜ ಆ ಥರ ಮಾಡಿಕೊಂಡು ಆ ಸೀಡ್ನ ನಾವು ದೃಢೀಕರಣ ಮಾಡಿಕೊಂಡು ಅದನ್ನು ನಾವು ರೈತರು ಡಿಸ್ಟ್ರಿಬ್ಯೂಷನ್ ಮಾಡಿ ಅಲ್ಲಿ ನಮ್ಮ ಸೂಪರ್ವೈಸರ್ ಮತ್ತು ನಮ್ಮ ಸೂಪರ್ವೈಸರ್ ಅಂದರೆ ಬೇರೆ ಯಾರು ಬೇರೆ ಬೀಜ ಹಾಕಿರಬಾರ್ದು ಅದಕ್ಕೆ ನಾವೇನು ಮಾಡ್ತೀವಿ ಪ್ರೊಡಕ್ಷನ್ ಮಾಡೋ ಟೈಮಲ್ಲಿ ಒಂದು ಹಳ್ಳಿಗೆ ಹೋದರೆ ಆ ಕಂಪ್ಲೀಟ್ ಹಳ್ಳಿಗೆ ನಮ್ಮದೇ ಸೀಡ್ ಪ್ರೊಡಕ್ಷನ್ ಕೊಟ್ಬಿಡ್ತೀವಿ ಅಂದರೆ ಬೇರೆ ಯಾವುದೋ ವೆರೈಟಿ ಬರಬಾರ್ದು ಯಾಕಂದರೆ ಸುಮಾರು ಸೀಡ್ ಕಂಪ್ನಿಗಳಿದ್ದಾವೆ ಅವರು ಪ್ರೊಡಕ್ಷನ್ ಮಾಡಬೇಕಾಗುತ್ತೆ ಅವರೇನೋ ಒಂದು ಪಕ್ಕದಲ್ಲಿ ಇನ್ನೊಂದು ಮಾಡಿದಾಗ ಏನಾಗುತ್ತೆ ಒಂದು ಸ್ವಲ್ಪ ಕ್ರಾಸ್ ಪಾಲಿನೇಷನ್ ಆಗಿ ಮಿಕ್ಸಿಂಗ್ ಆಗೋ ಚಾನ್ಸಸ್ ಇರ್ತದೆ ಅದಕ್ಕೆ ಯಾವಾಗಲೂ ನಾವೇನು ಮಾಡ್ತೀವಿ ಹೆಂಗೆ ಅಂದ್ರೆ ಈ ಐಸೋಲೇಷನಲ್ಲಿ ಚಿಕ್ಕ ಮಗುನ ಬಾಣಂತಿ ಹಿಂಗ್ ನೋಡ್ಕೊಳ್ತಾರೋ ಹಂಗೆ ತುಂಬಾ ಹುಷಾರಾಗಿ ನೋಡ್ಕೊಳ್ತಾರೆ ಅದೇ ತರ ನೋಡ್ಕೊಬೇಕು ಅದಕ್ಕೆ ನೋಡಿ ಬಿತ್ತನೆ ಬೀಜಕ್ಕಿರೋ ಬೆಲೆ ನಾನು ಹೇಳ್ತಿರ್ತೀನಲ್ಲ ಈಗ ನಮಗೆ ಏನಾಗುತ್ತೆ ನಮಗೆಲ್ಲ 60 ವರ್ಷ 70 ವರ್ಷ ನಮ್ಮ ಜೀವ ಇದೆ
ಯಾವಾಗ ಬೇಕಾದ್ರು ನಾವು ಸುಧಾರಣೆ ಮಾಡ್ಕೊಬಹುದು ಇವತ್ತು ಕೆಟ್ಟ ಹೋಗ್ತೀರಿ ನಾಳೆ ಬೆಳಿಗ್ಗೆ ಸುಧಾರಣೆ ಮಾಡ್ಕೊಳ್ಳೋಕೆ ಒಂದು ಚಾನ್ಸ್ ಇರುತ್ತೆ ಬಟ್ ಇದಕ್ಕೆ ಕ್ರಾಪ್ ಗಂಗಿಲ್ಲ ಬೀಜ ಹುಟ್ಟಿದಾಗಲೇ ಬೀಜ ನಾವು ಜರ್ಮಿನೇಷನ್ ಬಂದಾಗಿನಿಂದ 65 ರಿಂದ 80 ದಿನದೊಳಗಡೆ ಅದೆಲ್ಲ ಮುಗಿಸ್ಬೇಕು ಹುಟ್ಟಬೇಕು ಹೂವು ಬಿಡಬೇಕು ಗ್ರೋತ್ ಆಗಬೇಕು ಕಾಯಿ ಬಿಡಬೇಕು ಕಾಯಿ ಬಲಿಬೇಕು ಇದೆಲ್ಲ ಒಂದು 80 90 ದಿನದಲ್ಲಿ ಆಗಿಬಿಡಬೇಕು ಅಷ್ಟರೊಳಗಡೆ ಯಾವಾಗ ಒಂದು ಟೈಮ್ ಕುಗ್ಗಿದ್ರೆ ಏನೋ ಒಂದು ಕಾರಣಾಂತರಗಳಿಂದ ಒಂದು ಸ್ಪ್ರೇ ಕೊಡಲಿಲ್ಲ ಕಂಟಿನ್ಯೂಸ್ ಮಳೆ ಆಯಿತು ಈಗ ರೀಸೆಂಟ್ ಆಗಿ ಮಳೆ ಆಯಿತು ಆ ಮಳೆಯಲ್ಲಿ ಎಷ್ಟೋ ಜನ ಎಂಜಾಯ್ ಮಾಡಿದ್ದಾರೆ ನೀರು ಗ್ರೌಂಡ್ ವಾಟರ್ ಇಂಪ್ರೂವ್ ಆಯಿತು ಕೆರೆ ತುಂಬಿತು ಬಟ್ ಇಂಡೈರೆಕ್ಟ್ ಆಗಿ ರೈತನಿಗೆ ಎಷ್ಟು ಅನಾನುಕೂಲ ಆಗಿದೆ ಅಂತಂದರೆ ಅವನು ಈ ಮಳೆಯಲ್ಲಿ ಒಂದು ಸ್ಪ್ರೇ ಮಾಡೋಕ್ಕಾಗಲ್ಲ ಈಗ ಸ್ಪ್ರೇ ಮಾಡ್ಕೊಂಬಂದರೆ ಮಳೆ ಬಿದ್ದರೆ ಅವ್ನು ಮಾಡೋ ಸ್ಪ್ರೇ ಹೊರಟೋಗ್ತದೆ ಆಮೇಲೆ ಯಾವುದೇ ಇವಾಗ ನಾವು ಅಂದರೆ ಒಂದು ನಾವಾಗಲೇ ಹೇಳ್ದಂಗೆ ನಿಮಗೆ ಒಂದು ಮಳೆ ಬಿದ್ದರೆ ಒಂದು ಶೆಲ್ಟರ್ ತೊಗೊಳ್ತೀರಿ ಅಲ್ಲೂ ನಿಂತ್ಕೊಂತೀರಿ ಮಳೆ ಕೊಡೆ ಹಿಡ್ಕೊತೀರಿ ಬಟ್ ಗಿಡಕ್ಕೆ ನೀವು ಎಷ್ಟು ಗಿಡಕ್ಕೆ ನೀವು ಆ ಥರ ಪ್ರೊಡಕ್ಟ್ ಮಾಡೋಕ್ಕಾಗುತ್ತೆ ಪ್ರೊಡಕ್ಟ್ ಮಾಡೋಕ್ಕಾಗಲ್ಲ ಅದೆಲ್ಲನೂ ತಡ್ಕೊಂಡು ಅದು ಹೊರಗಡೆ ಬರಬೇಕು ಅಂಥ ಟೈಮಲ್ಲಿ ಏನೋ ಒಂದು ಕಾರಣಾಂತರಗಳಿಂದ ಕ್ರಾಪ್ ಫೈಲರ್ ಆಗೋ ಚಾನ್ಸಸ್ ಇರ್ತದೆ ಅಲ್ಲಿ ಒಬ್ಬ ರೈತನಿಗೆ ಮಿನಿಮಮ್ 1 ಎಕರೆ ಇವತ್ತು ಏನೇ ಬೆಳಿಬೇಕಂದ್ರೆ 45 ರಿಂದ 50 ಸಾವಿರ ಖರ್ಚು ಮಾಡಬೇಕು ಆ 50 ಸಾವಿರ ಅವನಿಗೆ ಜೀರೋ ಆಗಿಬಿಡುತ್ತೆ ಈಗ ನಿಮ್ಮ ಒಂದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ವಿಚಾರಕ್ಕೆ ಬರೋದಾದರೆ ಸೊ ಈಗ ಬೀನ್ಸು ಹೌದು ಇವತ್ತು ಎಲ್ಲರ ಮನೆ ಮಾತು ರೈತರ ಒಂದು ಫೇವ್ರೇಟ್ ಸೀಡ್ಸ್ ಕಂಪನಿಯಾಗಿ ಬೆಳೆದಿದೆ ಅಶೋಕ ಸೀಡ್ಸ್ ಅದ್ರ ಜೊತೆ ಜೊತೆಗೆ ಬೇರೆ ಬೇರೆ ತರಕಾರಿಗಳ ಸೀಡ್ಸನ್ನು ಕೂಡ ನಿಮ್ಮ ಕಂಪನಿಯಿಂದ ಇದು ಮಾಡ್ತಾ ಇದ್ರಿ ಸೊ ಹೇಗೆ ಇದೆಲ್ಲ ಉಟ್ಕೊಂಡಿದೆ ಹೇಗೆ ಎಷ್ಟು ಬ್ರ್ಯಾಂಡ್ಸ್ ಇದೆ ಇವಾಗ ಅಂದರೆ ಯಾವ್ಯಾವೆಲ್ಲ ತರಕಾರಿಗಳು ಇದೆ ಆಲ್ಮೋಸ್ಟ್ ಆಲ್ ವೆಜಿಟೇಬಲ್ಸ್ ಬೀನ್ಸಲ್ಲಿ ಒಂದು ಬೆಳ್ಳಿ ಅಂತ ಪೋಲಿವೀಸ್ ಬಿಟ್ಟಿದ್ರಿ ಮಾಲ್ಗುಡಿ ಅಂತ ಬಿಟ್ಟಿದ್ರಿ ನವೇಲಿ ಅಂತ ಬಿಟ್ಟಿದ್ರಿ ಸೆಲೆಕ್ಷನ್ 9 ಅಂತ ಇದೆ ಅದೇ ಥರ ಟೊಮೊಟೊ ಅಲ್ಲಿ ಓಪಿ ವೆರೈಟಿಯಲ್ಲೂ ಹೈಬ್ರಿಡ್ ಇದೆ ನಾಟಿ ತಳಿ ರೂಪದಲ್ಲಿ ಹೈಬ್ರಿಡ್ ಬಿಟ್ಟಿದ್ರಿ ಆಮೇಲೆ ಹೈಬ್ರಿಡಲ್ಲಿ ಟೊಮೊಟೊ ಹೈಬ್ರಿಡ್ ಬಿಟ್ಟಿದ್ರಿ ಲೈಕ್ ಸಹಾರ ಅಂತ ಇದೆ ಪ್ರಿಯಾ ಅಂತ ಇದೆ ಅದೇ ಥರ ಬಂದರೆ ಕೊರಿಯಂಡರ್ ಹೇಳಿದ್ನಲ್ಲ ನಿಮಗೆ 30 ದಿನ 45 ದಿನ 60 ದಿನ ಕೊರಿಯಂಡರ್ ಅಂತ ಬಿಟ್ಟಿದ್ರಿ ಬಂದರೆ ಬ್ರಿಂಜಾಲ್ ಮಾರ್ಕೆಟಲ್ಲಿ ಇದೆ ಬಟಾಣಿ ಬಿಟ್ಟಿದ್ರಿ ಸುಮಾರು ಈ ಥರ ಎಲ್ಲ ವೆಜಿಟೇಬಲ್ಸು ನಾವು ಆಲ್ಮೋಸ್ಟ್ ಆಲ್ ವೆಜಿಟೇಬಲ್ಸು ನಾವು ಮಾರ್ಕೆಟಲ್ಲಿ ರಿಲೀಸ್ ಮಾಡ್ತೀವಿ ಮುಖ್ಯವಾಗಿ ನಾವು ಬೀನ್ಸು ಕೊರಿಯಂಡರು ಮ್ಯಾರಿಗೋಲ್ಡ್ ಈ ಒಳ್ಳೊಳ್ಳೆ ತಳಿ ನಾವು ಮಾರ್ಕೆಟಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೇವೆ ರೈತರಿಗೆ ಅನುಕೂಲ ಆಗ್ತಿದೆ ಮೊದಲೆಲ್ಲ ಒಂದು ಗಿಡಕ್ಕೆ ಅವ್ರಿಗೆ ಒಂದು 60-70 ಹೂವು ಇದ್ದರೆ ಈಗ ನಾವು 200-250 ಹೂವು ಅವ್ರಿಗೂ ಒಂದು ಸ್ಪ್ರೆಡ್ ಮಾಡಿದ್ರಿ 700-800 ಬರ್ತಿದ್ರೆ ಇವಾಗ ನಾವು 2-2.5 ಕೆಜಿವರೆಗೂ ಒಂದು ಗಿಡಕ್ಕೆ ಬರೋ ಥರ ಮಾಡಿದ್ದೀರಿ ಇವೆಲ್ಲ ಕ್ಯಾಶ್ ಕ್ರಾಪ್ ಅವ್ರಿಗೆ ಏನು 1 ಎಕರೆ ಬೀಜ ಹಾಕಿದ್ರೆ ಸೀಸನಲ್ಲಿ ಲೈಕ್ ಆಯುದ್ ಪೂಜೆ ಹಬ್ಬಗಳೆಲ್ಲ ಬರ್ತಾವೆ ನಮ್ದೆಲ್ಲ ಹೂವು ಬೇಕೇ ಬೇಕು ಜಾಸ್ತಿ ಸೊ ಅಂಥ ಟೈಮಲ್ಲಿ ಅವ್ರಿಗೆ ಕ್ಯಾಶ್ ಕ್ರಾಪು ಇವೆಲ್ಲ ಮ್ಯಾರಿಗೋಲ್ಡು ಕೂಡ ಬಿಟ್ಟಿದ್ದೀವಿ ನಾವು ಮ್ಯಾರಿಗೋಲ್ಡಲ್ಲಿ ಸುಮಾರು ಅಶೋಕ ಎಲ್ಲೋ ಅಂತ ಇದೆ ಮ್ಯಾಕ್ಸ್ ಎಲ್ಲೋ ಅಂತ ಇದೆ ಎಲ್ಲೋ ಪರಿ ಅಂತ ಇದೆ ನಿಜಕ್ಕೂ ಈ ಬೆಳೆಗಳ ಬಗ್ಗೆ ಎಲ್ಲ ಕೇಳ್ತಾ ಇದ್ರೆ ಹೌದು ನಮ್ಮ ಕೃಷಿ ಪ್ರಧಾನ ದೇಶ ಅಂತ ನಾವು ಅದಕ್ಕೆ ಕರಿತಿದ್ದೀವಿ ಅಂತ ಅನ್ಸುತ್ತೆ ಅದರಲ್ಲಿ ಒಂದು ಪ್ರಮುಖವಾದಂತಹ ಪಾತ್ರವನ್ನು ನೀವು ಕೂಡ ವಹಿಸಿದ್ದೀರಿ ಬಿತ್ತನೆ ಬೀಜದ ಈ ಒಂದು ದೊಡ್ಡ ಕಂಪನಿಯನ್ನು ತೆರೆದು ಅನೇಕ ರೈತರಿಗೆ ನೆರವಾಗಿದ್ದೀರಿ ಜೊತೆಗೆ ಅನೇಕರಿಗೆ ಉದ್ಯೋಗವನ್ನು ಕೊಟ್ಟಿದ್ದೀರಿ ಸೊ ಫೈನಲ್ ಆಗಿ ನಮ್ಮ ಕಾರ್ಯಕ್ರಮದ ಮೂಲಕ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್ ಮೊದಲನೇದಾಗಿ ನಾನು ಮೊದಲೇ ಹೇಳಬೇಕಾಗಿತ್ತು ಮೊದಲನೇದಾಗಿ ಝೀ ನ್ಯೂಸ್ಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಯಾಕಂದರೆ ನಮ್ಮಂಥ ಒಂದು ಸಣ್ಣ ಕಂಪ್ನಿ ಅದನ್ನು ಗುರುತಿಸಿ ನೀವು ಯಾಕಂದರೆ 100 ಕಂಪ್ನಿಗಳಿದ್ದಾವೆ 100 ಸೀಡ್ ಕಂಪ್ನಿ ಸರ್ ನಮಗೆ ಒಬ್ಬ ಸಾಮಾನ್ಯ ರೈತನು ಕೂಡ ತುಂಬ ಇಂಪಾರ್ಟೆಂಟ್ ಆ ರೈತನಿಗೆ ಸಹಕಾರಿ ಆಗುವಂಥ ನಿಮ್ಮ ಕಂಪನಿಗಳ ಎಷ್ಟೇ ಸಣ್ಣದಾಗಿದ್ದರೂ ಕೂಡ ಗುರುತು ತುಂಬ ಇಂಪಾರ್ಟೆಂಟ್ ಸರ್ ಏನಾಗುತ್ತೆ ನಾನೇನು ನಿಮಗೆ ಇದು ಮಾಡಬೇಕು ಅಂತ ಹೇಳ್ತಿಲ್ಲ ಗುರುತಿಸೋದು ಅಷ್ಟು ಈಸಿ ಇಲ್ಲ ಒಂದು ಕಂಪ್ನಿನ ಗುರುತಿಸಿ ನೀವು ಅಷ್ಟು ಈಸಿ ನೋಡಿಗಳ ಎಲ್ಲ ಮಾರ್ಕೆಟಲ್ಲೆಲ್ಲ ಸರ್ವೆ ಮಾಡಿ ಗುರುತಿಸಿರ್ತೀರಾ ಅದಕ್ಕೆ ಮೊದಲನೇದಾಗಿ ನಾನು ನಿಮಗೆ ಕೃತಜ್ಞತೆಗಳು ಝೀ ನ್ಯೂಸ್ಗೆ ಝೀ ನ್ಯೂಸ್ಗೆ ನಾನು ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಆಮೇಲೆ ಇನ್ನೂ ಆದಷ್ಟು ರೈತರಿಗೆ ಒಳ್ಳೆ ತಳಿ ಕೊಟ್ಟು ಈ ಕಂಪ್ನಿನ ಇನ್ನೂ ಮುಂದೆ ತೊಗೊಂಡೋಗ್ಬೇಕು ಅನ್ನೋ ಒಂದು ಆಸೆ ಇದೆ ಈಗ ನನ್ನ 2ನೇ ತಲೆಮಾರು ಬಂದಿದೆ ನನ್ನ ಮಗ ಅವನು ಇಷ್ಟಪಟ್ಟು ಮಾಸ್ಟರ್ಸ್ ಇನ್ ಅಗ್ರಿಕಲ್ಚರ್ ಮಾಡಿ ಈಗ ಅವನು ಈ ಸಲ ಮಾಸ್ಟರ್ಸ್ ಇನ್ ಅಗ್ರಿಕಲ್ಚರ್ ಕಂಪ್ಲೀಟ್ ಮಾಡಿ ಈಗ ಅವನು ಬರ್ತಿದ್ದಾನೆ ಅವನು ಇದೇ ಇಂಡಸ್ಟ್ರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ ಸೊ ನನ್ನ ಮಗಳು ಕೂಡ ಕೃಷಿ ಅನ್ನೋದು ನಿಜಕ್ಕೂ ಒಂದು ಉದ್ಯಮ ಆಗಬೇಕು ಸರ್ ನನ್ನ ಮಗಳು ನನ್ನ ಮನೆಯವರು ಶಿಯಾಲ್ ಸೊಟ್ಟೆ ಕೆಲಸ ಅಡ್ಮಿನ್ ಆಗೋದು ಅವರು ಮಾಡ್ತಾರೆ ಎಂಟೈರ್ ಫ್ಯಾಮಿಲಿ ನನಗೆ ಸಪೋರ್ಟ್ ಇದೆ ಈಗ ಬರೀ ನಾನು ಒಬ್ಬನೇ ಮಾಡ್ತಿದ್ರೆ ಆಗೋಲ್ಲ ನನ್ನ ಮಗ ನನ್ನ ಮಗಳು ನನ್ನ ಮನೆಯವರು ಎಂಟೈರ್ ಫ್ಯಾಮಿಲಿ ನನಗೆ ಸಪೋರ್ಟ್ ಇದೆ ಆಮೇಲೆ ನನ್ನ ಎಲ್ಲ ನನ್ನ ಬಂಧುಗಳು ನನ್ನ ತಮ್ಮಂದರು ನನ್ನ ತಂಗಿರು ನನ್ನ ಮಾವಂದರು ನನ್ನ ತಾಯಿ ಬೇಡ ಅಂತ ನಿಮ್ಮನ್ನು ನನ್ನ ಕೈಯಲ್ಲಿ ಆಗಲ್ಲ ಏನೋ ಮಾಡಬೇಕು ಅಂತ ಬಂದಾಗ ನನ್ನ ಅಜ್ಜಿ ಮನೆ ಕಡೆಯವರು ಎಲ್ಲರೂ ಒಂದು ಸಹಾಯದಿಂದ ಈ ಲೆವೆಲ್ಗೆ ಇವತ್ತು ಇಲ್ಲಿ ಬಂದು ಗೊತ್ತಿರೋಕ್ಕೆ ಎಲ್ಲರೂ ಕಾರಣ ಈ ಒಂದು ಅವಕಾಶ ತಗೊಂಡು ಎಲ್ರಿಗೂ ನನ್ನ ನಮಸ್ಕಾರ ದೊಡ್ಡ ಗುಣ ಸರ್ ನಿಮ್ಮ ಒಂದು ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಜೊತೆಗೆ ಮಾತನಾಡಿದ್ದಕ್ಕೆ ನಮಗೂ ಕೂಡ ತುಂಬ ಖುಷಿ ಆಯಿತು ನಿಮ್ಮ ಈ ಸಾಧನೆ ಇದೇ ರೀತಿಯಾಗಿ ಮುಂದುವರಲಿ ಅಂತ ನಾವು ಕೂಡ ಆಶಿಸ್ತೀವಿ ಥ್ಯಾಂಕ್ ಯು ಸೋ ಮಚ್ ತುಂಬ ಸಂತೋಷ ದೇವರು ಥ್ಯಾಂಕ್ ಯು ಸೋ ಮಚ್
ವೀಕ್ಷಕರೇ, ಅಶೋಕ ಸೀಟ್ಸ್ ಕುರಿತಾಗಿ ಈರಣ್ಣ ಅವರ ಮಗ ನಿತಿನ್ ಮಾತನಾಡಿದ್ದಾರೆ. ಸೊ ಇವರ ಒಂದು ಪರಿಶ್ರಮ ಕೂಡ ಬಹಳ ಮುಖ್ಯ. ಏನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ. ಸೊ ನಮ್ಮದೇ ಇವಾಗ ಹೊಸ ಹೈಬ್ರಿಡ್ಸ್ ಆಗಲಿ ಇನ್ನೊಂದಾಗಲಿ ನಮ್ಮ ರೈತರಿಗೆ ಎಷ್ಟಾಗುತ್ತೋ ನಾವು ಬೆನಿಫಿಟ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತಿದ್ದೀವಿ. ನಮ್ಮ ಬ್ರೀಡರ್ಸ್ ಆಗಲಿ, ನಮ್ಮ ರೆಪ್ರೆಸೆಂಟೇಟಿವ್ಸ್ ಆಗಲಿ, ಫೀಲ್ಡ್ ವರ್ಕ್ ಫೀಲ್ಡ್ ಅಸಿಸ್ಟೆಂಟ್ಸ್ ಆಗಲಿ, ಎಲ್ಲರೂ ಅದಕ್ಕೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ ಫಾರ್ಮರ್ಸ್ಗೆ. ಫಾರ್ ದೇರ್ ಅವ್ರಿಗೆ ಎಷ್ಟು ಬೆನಿಫಿಟ್ ಆಗುತ್ತೋ ಅಷ್ಟು ಟ್ರೈ ಮಾಡೋಕ್ಕೆ ನಮ್ಮ ಅದು ಮೇನ್ ಗೋಲ್ ಅಷ್ಟು. ಅದೊಂದಿದೆ, ಇದು ಇವಾಗ ಮಾಡಿರೋದಕ್ಕಿಂತ ಇನ್ನ ಏನು ಇನ್ಕ್ರೀಸ್ ಮಾಡೋಣ ಅಂತ ಮೇನ್ಲಿ. ಎಲ್ಲ ಆಲ್ಮೋಸ್ಟ್ ಥ್ರೂ ಔಟ್ ಇಂಡಿಯಾ ನಮ್ಮದು ನಡೀತಿದೆ. ಇನ್ನು ಬೆಟರ್ ಕ್ವಾಲಿಟಿ ಆ್ಯಂಡ್ ಎಕ್ಸಲೆನ್ಸ್ ಅಚೀವ್ ಮಾಡೋದಕ್ಕೆ ಗೋಲ್ ನಮ್ಮ ಮೇನ್ ಮೇಜರ್ ಗೋಲ್. ಏನು ಸಂಶೋಧನೆಯ ಮುಖ್ಯಸ್ಥರಾದಂತಹ ಪ್ರಕಾಶ್ ಬಾಡ್ಕರ್ ಅವರು ಅಶೋಕ ಸೀಡ್ಸ್ ಕುರಿತಾಗಿ ತಮ್ಮ ಒಂದಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದಾರೆ. ಹಾಗಾದರೆ ಅವ್ರು ಏನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ. 15 ವರ್ಷದಿಂದ ಇಲ್ಲಿ ರಿಸರ್ಚ್ ಹೆಡ್ಡಾಗಿ ಕೆಲಸ ಮಾಡ್ತಾ ಇದ್ದೇನೆ ಅಶೋಕ ಸೀಡ್ಸಲ್ಲಿ. ನಮ್ಮಲ್ಲಿ ಇಲ್ಲಿ ಅಂದರೆ ಒಳ್ಳೆ ತಳಿಯನ್ನು ಅಭಿವೃದ್ಧಿಪಡಿಸೋದು, ಇದು ನಮ್ಮ ರಿಸರ್ಚ್ ಸ್ಟೇಷನ್ನು DASIR ಮಾನ್ಯತೆ ಪಡೆದಿದೆ. ಇಲ್ಲಿ ಏನಂತಂದರೆ ಪ್ರತಿ ಚಿಲಿ ಆಗಲಿ, ಟೊಮೆಟೊ ಆಗಲಿ, ಬ್ರಿಂಜಾಲ್ ಆಗಲಿ, ಬೆಂಡಿ ಆಗಲಿ, ಬೀನ್ಸ್ ಆಗಲಿ, ಈ ಥರ ತಳಿಗಳನ್ನು ನಾವು ಇಲ್ಲಿ ಅಭಿವೃದ್ಧಿಪಡಿಸ್ತೇವೆ. ಇದನ್ನು ಯಾವ ರೀತಿಗೆ ಅಭಿವೃದ್ಧಿಪಡಿಸ್ತೀವಿ ಅಂತಂದರೆ ರೈತರಿಗೆ ಉಪಯೋಗ ಆಗಬೇಕು, ಮಿನಿಮಮ್ ದರದಲ್ಲಿ ಅವರಿಗೆ ಹೋಗಬೇಕು. ಯಾಕಂದರೆ ರಿಸರ್ಚ್ನಲ್ಲಿ ಜಾಸ್ತಿ ಓರಿಯೆಂಟೆಡ್ ಖರ್ಚು ಮಾಡ್ಕೊಂಡು ಬಿಟ್ಟರೆ ನಾವು ರೈತರಿಗೆ ಕೊಡಲಿಕ್ಕೆ ಏನೂ ಆಗಲ್ಲ. ಡಾಕ್ಟರ್ ಮಧುಸೂದನ್ ಅವರು, ಇವರು ಸೀನಿಯರ್ ಬ್ರೀಡರ್ ಅಶೋಕ ಸೀಡ್ಸಲ್ಲಿ. ಸೊ ಇವರು ಕೂಡ ಮಾತಾಡಿದ್ದಾರೆ, ಏನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ. ಪ್ರತಿ ವರ್ಷ ನಾವು ಚಾಲೆಂಜಾಗೆ ತೊಗೊಂತೀವಿ, ಯಾಕಂದರೆ ಬ್ರೀಡಿಂಗ್ ವರ್ಕ್ ಅಂದರೆ ಇಟ್ಸ್ ಎ ಕಂಪ್ಲೀಟ್ಲಿ ರಿಸರ್ಚ್ ಬೇಸ್ಡ್. ನಾವು ರೈತರಿಗೆ ಮತ್ತು ಮಾರ್ಕೆಟ್ ಬೇಸ್ಡ್ ಏನು ಬೇಕಾಗುತ್ತೆ ಅನ್ನೋದ್ರ ಮೇಲೆ ಮ್ಯಾನೇಜ್ಮೆಂಟು ಮತ್ತು ನಮಗೆ ಅವ್ರು ಏನು ಅಡ್ವೈಸ್ ಮಾಡ್ತಾರೆ ಜೊತೆಗೆ ನಮ್ಮ ಬುದ್ಧಿವಂತಿಕೆ ಜೊತೆಗೆ ನಾವು ರಿಸರ್ಚ್ ಮಾಡ್ಕೊತ ಹೋಗ್ತಾ ಇರ್ತೀವಿ. ಅದು ಪ್ರತಿಯೊಂದು ಕ್ರಾಪ್ ಮೇಲೂ ಡಿಪೆಂಡ್ ಆಗ್ತಾ ಹೋಗುತ್ತೆ. ಈಗ ನೀವು ಚಿಲ್ಲಿ ಆಗ್ಬೋದು ಅಥವಾ ಟೊಮೆಟೊ ಆಗ್ಬೋದು, ಮ್ಯಾರಿಗೋಲ್ಡ್ ಆಗ್ಬೋದು, ನಾವು ಮೇಜರಾಗಿ ಬೀನ್ಸು, ಡಾಲಿಕಾಸು ಎಲ್ಲ ಕ್ರಾಪ್ಗಳಲ್ಲೂ ನಾವು ಇನಿಷಿಯಲಾಗಿ ಒಂದು MNC ಕಂಪ್ನಿಗಳಿಗೆ ಕಾಂಪಿಟೇಷನ್ ಆಗಿ ನಾವು ಆಲ್ರೆಡಿ ಲೀಡ್ ಮಾಡ್ತಾ ಇದ್ವಿ. ಸುಮಾರು 30-35 ವರ್ಷದಿಂದ ಕಂಪ್ನಿ ಲೀಡಲ್ಲಿದೆ. ಈಗ ಹೊಸತನವಾಗಿ ನಾವು R&D ವರ್ಕ್ಗಳಲ್ಲೆಲ್ಲ ಡಿಸೀಸ್ ಆಗಲಿ, ಈಲ್ಡ್ ಆಗಲಿ, ಅಂಥ ಬೇಸ್ಡ್ ವರ್ಕ್ ಮೇಲೆ ನಾವು ತುಂಬ ಕಾನ್ಸಂಟ್ರೇಟ್ ಮಾಡಿ ವರ್ಕ್ ಮಾಡ್ತಾ ಇದ್ದೀವಿ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಅಶೋಕ ಸೀಡ್ಸ್ ಇವತ್ತು ರೈತರ ಮಿತ್ರ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಒಳ್ಳೆಯ ಉತ್ತಮ ಬಿತ್ತನೆ ಬೀಜವನ್ನು ಕೊಡುವಂತಹ ಮೂಲಕ ಅನೇಕ ರೈತರ ಬಾಳಿಗೆ ಬೆಳಕಾಗಿದ್ದಾರೆ. ಸೊ ಇವರ ಈ ಕಾರ್ಯ ಇದೇ ರೀತಿಯಾಗಿ ಮುಂದುವರಿಯಲಿ ಅಂತ ಹೇಳ್ತಾ ನಮ್ಮ ಒಂದು ಕಾರ್ಯಕ್ರಮದ ಮೂಲಕ ಇವರಿಗೆ ವಿಶಸ್ ತಿಳಿಸ್ತಾ ಶುಭವಾಗಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.